ಅಜಯ್ ಧರ್ಮ್ ಸಿಂಗ್ ನಾಡಗೌಡರು ಮತ್ತು ಸತೀಶ್ ರೆಡ್ಡಿ ಅವರು ನಿನ್ನೆನಕ್ಕಿಂತಲೂ 5 ನಿಮಿಷ ಇಂಪ್ರೂವ್ಮೆಂಟ್ ಇದೆ ಇನ್ನೇನು ಹೇಳೋದಿಲ್ಲ ನಾನು ಶ್ರೂತ ರಮೇಶ್ ಕುಮಾರ್ ಅವರು ಬೆಲೆ ಏರಿಕೆ ವಿಷಯದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಆಕ್ಚುಲಿ ನಿಮ್ಮ ಹತ್ರ ಸತ್ಯವಾಗಿ ಹೇಳಬೇಕಾಗಿದ್ರೆ ನಾನು ಇದರಲ್ಲಿ ಮಾತಾಡೋದಕ್ಕೆ ಹೆಸರು ಕೊಟ್ಟಿರಲಿಲ್ಲ ನಾನೇನು ತಯಾರಿನೂ ಮಾಡಿಲ್ಲ ಕೂತಿರ್ತೀವಲ್ಲ ಇಲ್ಲಿ ನನಗೇನು ಅರ್ಥ ಆಗ್ತಾ ಇಲ್ಲ ಏನು ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಸ್ವಲ್ಪ ಒಂದು ರೀತಿಯ ಕನ್ಫ್ಯೂಷನ್ ಅದಕ್ಕೆ ಮಾತಾಡಬೇಕು ಅಂತ ತಮ್ಮ ಹತ್ರ ಅನುಮತಿ ಕೇಳಿದೆ ನಾವು ಮಾತಾಡ್ತಾ ಇರೋ ಸಬ್ಜೆಕ್ಟ್ ಬಂದು ಬೆಲೆ ಏರಿಕೆ ಯಾವುದ್ರದ್ದು ಬೆಲೆ ಏರಿಕೆ ಆಗಿರೋದು ಅಂತ ಡಿಸೈಡ್ ಆಗಬೇಕಲ್ವಾ ಕಾಫಿ ಪುಡಿದ ಸೈಕಲ್ದ ಹಾಲಿಂದ ಸ್ಕೂಲ್ ಫೀಸಾ ಹಾಸ್ಪಿಟ್ಲಾ ಮನೆಗೆ ಉಪಯೋಗಿಸೋದು ದಿನಸಿದ ಟೂ ವೀಲರ್ದ ಪೆಟ್ರೋಲ್ದ ಡೀಸೆಲ್ದ ಸಿಮೆಂಟ್ದ ಯಾವುದ್ರದ್ದು ಬೆಲೆ ಜಾಸ್ತಿ ಆಗಿರೋದು ಇದು ಜನಪ್ರತಿನಿಧಿಗಳ ಸಭೆ ನಮ್ಮಲ್ಲಿ ತಾವು ದೊಡ್ಡ ಮನಸ್ಸು ಮಾಡಬೇಕು ಸಭಾಧ್ಯಕ್ಷರು ಎಲೆಕ್ಷನ್ ಕಮಿಷನ್ಗೆ ಒಂದು ಪತ್ರ ಬರೆದು ನಾವೆಲ್ಲ ಅಫಿಡವಿಟ್ಸ್ ಹಾಕಿದ್ದೀವಲ್ಲ ನಮ್ಮ ನಾಮಿನೇಷನ್ಸ್ ಹಾಕೋವಾಗ ನಾವು ಎಷ್ಟೆಷ್ಟು ನಮ್ಮದು ಆಸ್ತಿ ಸಾಲ ಇದೆ ಅನ್ನೋದನ್ನು ತರಿಸ್ಕೊಳ್ಳಿ ಸುಮ್ಮನೆ ರೆಫರೆನ್ಸ್ ಕಾಪೀಸ್ ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ ನನ್ನ ಪ್ರಕಾರ ಬೆಲೆ ಏರಿಕೆಯಿಂದ ನಷ್ಟಕ್ಕೆ ಅಥವಾ ಆ ದಾಳಿಗೆ ಸಿಕ್ಕುವಂಥ ಜನ ಇಲ್ಲಿ ಭಾಳ ಕಡಿಮೆ ಆಗಿಬಿಟ್ಟಿದ್ದೀವಿ ಮೊದಲಿಗೆ ಈ ಸದನದಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂದರೆ ಹೊರಗಿನ ಜನ ಕಿವಿ ನಿಮರಿಸ್ಕೊಂಡು ಕಾದಿರೋರು ಏನು ಮಾತಾಡ್ತಾರೋ ಅಂತ ಮಾತಾಡೋರಿಗೆ ಆ ಕಡೆ ಮಾತಾಡಲಿ ಈ ಕಡೆ ಮಾತಾಡಲಿ ಆ ದುಃಖ ಆ ಆಕ್ರೋಶ ಸಹಜವಾಗಿ ಒಳಗಿಂದ ಬರ್ತಾಯಿತ್ತು ಆಗ ರಾಜಕೀಯ ವ್ಯವಸ್ಥೆ ಕೂಡ ಹೇಗಿತ್ತಂದರೆ ಆಡಳಿತ ಪಕ್ಷ ಇತ್ತು ವಿರೋಧ ಪಕ್ಷ ಇತ್ತು ಈಗ ಕಳೆದ 30-35 ವರ್ಷದಲ್ಲಿ ಬದಲಾವಣೆ ಆಗಿದೆ ಈಗ ಆಡಳಿತ ಪಕ್ಷ ಮಾಜಿ ಆಡಳಿತ ಪಕ್ಷ ಮಾಜಿ ವಿರೋಧ ಪಕ್ಷ ಮುಂಬರುವ ಆಡಳಿತ ಪಕ್ಷ ಮುಂಬರುವ ವಿರೋಧ ಪಕ್ಷಗಳು ಇಷ್ಟೇ ಇರೋದೀಗ ಮಾಜಿ ಆಡಳಿತ ಪಕ್ಷ ಹಾಲಿ ಆದಾಗಲೂ ಮಾಜಿ ವಿರೋಧ ಪಕ್ಷ ಹಾಲಿ ಆಡಳಿತ ಪಕ್ಷ ಆದಾಗಲೂ ಅಥವಾ ಈ ಹಾಲಿಗಳು ಮಾಜಿಗಳಾದಾಗಲೂ ಈ ವಿಷಯ ಆಗವಾಗ ಪ್ರಸ್ತಾವನೆಗೆ ಬರೋದೆ ಈ ಕಡೆ ಇರೋದ್ರು ಈ ವಿಷಯ ಮಂಡನೆ ಮಾಡೋದು ಅಂಕಿಅಂಶ ಕೊಡೋದು ಅವರು ಆ ಕಡೆಯಿಂದ ಅಂಕಿಅಂಶ ಕೊಡೋದು ಆಮೇಲೆ ತಾವು ಹೊತ್ತಾಯಿತು ಬೇಗ ಮುಗಿಸಿ ಬೇರೆ ಬಿಲ್ಸ್ ಇದೆ ಅಂತ ನೀವು ಹೇಳೋದು ಇವರೇನೋ ಒಂದು ಪಾಪ ಬರೀಲೇಬೇಕು ಅವ್ರ ಡ್ಯೂಟಿ ಜೀವನ ಅಲ್ವಾ ಏನಾದರೂ ಇದಕ್ಕೆ ಸ್ಯಾಂಕ್ಟಿಟಿ ಅಥವಾ ಪಾವಿತ್ರ್ಯತೆ ಉಳಿದಿದೆಯಾ ದಿಸ್ ಇಸ್ ವಾಟ್ ಡಿಸ್ಟರ್ಬ್ ಮೀ ನಾನು 63ನೇ ಇಸ್ವಿಯಲ್ಲಿ 62-63ರಲ್ಲಿ ಹೈಸ್ಕೂಲ್ಗೆ ಬೆಂಗಳೂರಿಗೆ ಬಂದೆ ನಮ್ಮ ಹಳ್ಳಿಲೆಲ್ಲ ಹೈಸ್ಕೂಲ್ ಇರಲಿಲ್ಲ ನಮ್ಮ ವಿಲೇಜಿಂದ ತಾಲೂಕು ಹೆಡ್ ಕ್ವಾರ್ಟರ್ಸ್ ಭಾಳ ದೂರ ಇತ್ತು ಬೆಳಗ್ಗೆ ಹೋದರೆ ಸಂಜೆ ಆಗ್ತಾಯಿತ್ತು ಬರೋಕ್ಕೆ ಬಸ್ಸಲ್ಲಿ ಅಲ್ಲೇ ಪ್ರತ್ಯೇಕ ವ್ಯವಸ್ಥೆ ಮಾಡೋಕ್ಕೆಲ್ಲ ಅನುಕೂಲ ಇಲ್ಲ ನಮ್ಮ ದೊಡ್ಡಣ್ಣ ಇಲ್ಲಿ ಆಗ್ತಾನೆ ಪ್ರಾಕ್ಟೀಸ್ ರೂಮ್ ನಮ್ಮನ್ನೆಲ್ಲ ಕರ್ಕೊಂಬಂದ್ರೆ ಓದ್ಸೋಕ್ಕೆ ಅಂತ ಕೆ ಎಂ ನಾಗಣ್ಣವರು ಅಂತ ಈ ಸದನದ ಸದಸ್ಯರು ಆಗಿದ್ದರು
ಬೆಂಗಳೂರಿನ ಪೂಜ್ಯ ಮೇಯರ್ರು ಆಗಿದ್ದರು. 63-64 ಬಹುಶಃ ನಾನು ಹೈಸ್ಕೂಲ್ ಸ್ಟೂಡೆಂಟ್. ಬೆಂಗಳೂರಿನಲ್ಲಿ ಸೈಕಲ್ ಸವಾರಿಯ ಸಾರ್ವಜನಿಕ ಪ್ರದೇಶದಲ್ಲಿ ಸೈಕಲ್ ನಿಲ್ಲಿಸಿದ್ರೆ 4 ಆನೆ ಟ್ಯಾಕ್ಸ್ ಹಾಕಿದ್ರು. ಅಧ್ಯಕ್ಷರೇ ತಮಗೆ ಹೇಳ್ತೀನಿ, ಅದೊಂದು ದೊಡ್ಡ ಆಂದೋಲನ ಆಗೋಬಿಡ್ತು ಬೆಂಗಳೂರು ನಗರದಲ್ಲಿ 4 ಆನೆ ಟ್ಯಾಕ್ಸ್ಗೆ. ಅಷ್ಟೊಂದು ಪ್ರತಿಭಟನೆ. ಸೈಕಲ್ ಯಾರು ಉಪಯೋಗಿಸ್ತಾ ಇದ್ದವರು? ಅತಿ ಸಾಮಾನ್ಯ ವರ್ಗದ ಜನ. ಟ್ಯಾಕ್ಸ್ ಎಷ್ಟು? 4 ಆನೆ. ಆ ಪ್ರತಿಭಟನೆಗೆ ಕಾಲು ಕೊಟ್ಟಿದ್ದು ನಾಗಣ್ಣ ಪೌರ ಸಮಿತಿ ಅಂತ ಮಾಡ್ಕೊಂಡಿದ್ರು ಅವರು, ಸಿಟಿಸನ್ಸ್ ಫೋರಂ ಅಂತ. ಇಡೀ ಜನಸಮೂಹ ಅವ್ರನ್ನ ಬೆಂಬಲಿಸ್ತು. ನಂತರ ಏನೇನೋ ಆಯ್ತು ಬಿಡಿ. ಗುಂಡೂರಾಯರು 1980 ನಂದು ಫಸ್ಟ್ ಟರ್ಮ್, ಅವಾಗ ಹೌಸಲ್ಲಿ 78 ಬಂದಿದ್ದು ನಾನು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಔಟ್ ಪೇಷೆಂಟಿಗೆ ಹೋಗ್ತಾರಲ್ಲ, ಅವರು 4 ಆನೆ ಕೊಡಬೇಕಾಯಿತು. ಔಟ್ ಪೇಷೆಂಟ್ ಸ್ಲಿಪ್ ತಗೋಬೇಕು, ಅದನ್ನು 1 ರೂಪಾಯಿ ಅಂತ ಮಾಡಿದ್ರು. 1 ರೂಪಾಯಿ. ಅಯ್ಯೋ, ಈ ಸದನದಲ್ಲಿ ಅಷ್ಟು ದೊಡ್ಡ ಗದ್ದಲ ಆಯಿತು. ಲಾಸ್ಟಿಗೆ 8 ಆನೆಗೆ ಇಳಿಸಿದ್ರು. ಬದುಕಿಗೆ ನಮ್ಮ ಮಾತಿಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಿತಿಗೆ ನೇರ ಸಂಬಂಧ ಇಲ್ಲದೆ ಹೋದರೆ ಈ ಮಾತುಗಳಿಗೆ ಹೆಚ್ಚು ಗೌರವ ಬರೋದಿಲ್ಲ. ಹೇಗೆ ಬೆಲೆ ಏರಿಕೆ ಆಗಿಬಿಡುತ್ತೆ? ಇದೇನೇನಾದರೂ ಬಾವಿಯಿಂದ ನೀರು ಸೇದ್ದಂಗೆ ಮೇಲ್ಕೆ ಯಾರಾದರೂ ಸೇದಿ ಎತ್ತಿಸ್ಬಿಡ್ತಾರ? ದಿವಸ ನಮಗೆ ಆಗ್ತಾನೆ ಇದೆ ಅಧ್ಯಕ್ಷರೇ, ನಾವು ಅದನ್ನು ತಲೆಗೆ ಹಾಕ್ಕೊಳ್ಳೋಕೆ ಹೋಗಿಲ್ಲ. ತಾವು ಎಲ್ಲಿ ಓದಿದ್ರಿ ಪ್ರೈಮರಿ ಸ್ಕೂಲು? ತಾವೆಲ್ಲಿ ಓದಿದ್ದು? ಹಳ್ಳಿ. ಕಾನ್ವೆಂಟ ಪ್ರೈಮರಿ ಸರ್ಕಾರಿ ಶಾಲೆ? ಪ್ರಾಥಮಿಕ ಶಿಕ್ಷಣ ಎಲ್ಲ ಸರ್ಕಾರಿ ಶಾಲೆ, ಹೈಸ್ಕೂಲು ಜನತಾ ವಿದ್ಯಾಲಯ ಅಂತ ದಿನಕರ್ ದೇಸಾಯಿ ಅವರು ಪ್ರಾರಂಭ ಮಾಡಿರೋ ಸಂಸ್ಥೆ. ಅದು ಸರ್ಕಾರಿ ಶಾಲೆ ತರ, ಸರ್ಕಾರಿ ತರನೇ ಅಲ್ಲೇ. ಈಗ ಸರ್ಕಾರಿ ಶಾಲೆಗೆ ಯಾರಾದರೂ ಹೋಗ್ತಾರಾ? ಬೆಲೆ ಏರಿಕೆ ಅಂದರೆ ಆವತ್ತಿನ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಸಂಬಳ ಎಷ್ಟು ಕೊಡ್ತಾ ಇದ್ವಿ? ಮಕ್ಕಳೆಷ್ಟನ ಹೋಗ್ತಾ ಇದ್ರು? ಕ್ವಾಲಿಟಿ ಆಫ್ ಎಜುಕೇಷನ್ ಏನಿತ್ತು? ಕ್ರಮೇಣ ಬಹಳ ಬುದ್ಧಿವಂತಿಕೆಯಿಂದ ಆ ಶಿಕ್ಷಣಗಳ ಸಂಸ್ಥೆಗಳೇನಿದ್ವು ಅವುಗಳನ್ನು ಬುದ್ಧಿಪೂರ್ವಕವಾಗಿ ಕಾನ್ಷಿಯಸ್ಲಿ ನಾವು ಡಿವ್ಯಾಲ್ಯೂ ಮಾಡಿದ್ವಿ. ಆ ಸರ್ಕಾರ, ಈ ಸರ್ಕಾರ, ಆ ಪಾರ್ಟಿ, ಈ ಪಾರ್ಟಿ ಅಂತ ಹೇಳೋಕೆ ಹೋಗಲ್ಲ, ನಾನು ಆ ಸ್ಟೇಜ್ ದಾಟ್ಬಿಟ್ಟಿದ್ದೀನಿ. ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನ ಎನ್ಕರೇಜ್ ಮಾಡ್ತಾ ಹೋದ್ವಿ. ಸರ್ಕಾರಿ ಶಾಲೆಯಲ್ಲಿ ನಾವೇನು ಫೀಸ್ ಕಟ್ತಾ ಇದ್ವಿ? 1 ರೂಪಾಯಿ ಅಥವಾ 8 ಆನೆ ಕಟ್ತಾ ಇದ್ವಿ. 20 ಆಯಿತು, 100 ಆಯಿತು, 1,000 ಆಯಿತು, 10,000 ಆಯಿತು, ಈಗ LKG 1 ಲಕ್ಷ. ಇದೆಲ್ಲ ಬೆಲೆ ಏರಿಕೆಯಲ್ಲಿ ಕವರ್ ಆಗಲ್ವಾ? ಯಾರು ಇದನ್ನು ಏರಿಕೆ ಮಾಡಿದವರು? ಅವರ ನಾವ? ಯಾರು ಈಶ್ವರಪ್ಪನವ್ರೆ? ತಾವು ಮಾಡಿದ್ರೆ ನಾವು ಮಾಡಿದ್ವ? ನಾವೆಲ್ಲರೂ ಒಟ್ಟಿಗೆ ಮಾಡಿದ್ದೀವಿ, ಹೌದಾ? ಅದು ಮಾಡೋವಾಗ ನಮ್ದೇನು ಗ್ಯಾರಂಟಿ ಅಂದರೆ, ಒಂದು ಹಲ್ದ್ರೆ 2 ಲಕ್ಷ ಆಗಲಿ, ನಮ್ಮ ಮಕ್ಕಳಿಗೇನು ಸಮಸ್ಯೆ ಇಲ್ಲ, ನಾವು ಕಟ್ಕೊಳ್ತೀವಿ. ಸಿ, ಎಷ್ಟು ಚೆನ್ನಾಗಿದೆ ನೋಡಿ ಈ ಮೆಕ್ಯಾನಿಸಮ್. ಸರ್ಕಾರಿ ಶಾಲೆಯನ್ನು ಇಟ್ಟಲ್ಲಿ ಪ್ರೈವೇಟ್ ಶಾಲೆಗೆ ನಾವು ಅವಕಾಶ ಕೊಡ್ತೀವಿ. ಅಲ್ಲಿ ಫೀಸ್ ಅವ್ನ ಇಷ್ಟ ಬಂದಂಗೆ ವಸೂಲು ಮಾಡೋಕ್ಕೆ ಅವನ ಮೇಲೆ ನಿರ್ಬಂಧ ಇಲ್ಲ ಅಂತ ಇಡ್ತೀವಿ. ನಮ್ಮ ಮಕ್ಕಳನ್ನು ಪ್ರೈವೇಟ್ ಶಾಲೆಗೆ ಕಳಿಸ್ತೀವಿ, ಇಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರನ್ನ ಇಡ್ತೀವಿ, ಅದಕ್ಕೊಂದು ಇಲಾಖೆ, ಅದಕ್ಕೆ ಆಫೀಸರ್ಸು, ಬಜೆಟ್ಟು ಇರ್ತದೆ. ಯಾತಕ್ಕೋಸ್ಕರ? ಒಂದೊಂದು ಒಂದೊಂದಕ್ಕೂ ಸಂಬಂಧ ಇದೆ. ಏನು ಬೆಲೆ ಏರಿಕೆಗೆ ಇವ್ರು ಮಾತಾಡ್ತಾ ಇರೋ ವಿಷಯಕ್ಕೆ ಏನಾದರೂ ಸಂಬಂಧ ಇದೆಯಾ? ರಮೇಶ್ ಕುಮಾರ್, ಏನೋ ಸ್ವಲ್ಪ ಆರೋಗ್ಯ ಕೆಟ್ಟಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ನಾವು ಒಮ್ಮೆಗೆ ಎಚ್ಚೆತ್ಕೊಂಡು
ಇದ್ರ ಬೆಲೆ ಜಾಸ್ತಿ ಆಗೋಯ್ತು ಇದ್ರ ಬೆಲೆ ಜಾಸ್ತಿ ಆಯಿತು ಅಂತ ಮಾತಾಡ್ತೀವಿ. ಒಟ್ಟಾರೆ ಬದುಕು ಸ್ಟೀಲು ಸಿಮೆಂಟ್ ಪ್ರಶ್ನೆ ಅಲ್ಲ. ಹೇಗೆ ಕೆಲವ್ರನ್ನ ನಿರ್ವಸಿತರನ್ನು ಮಾಡಿದ್ದೇವೆ. ಈಗ ಫಾರ್ ಇನ್ಸ್ಟೆನ್ಸ್ ಕಾರ್ಗಳು, ಮೊದಲಿಗೆ ಈ ದೇಶದಲ್ಲಿ ಅಂಬಾಸಿಡರು, ಫಿಯಟ್ಟು, ಹೆರಾಲ್ಡು ಅಷ್ಟೇ ಅಂತ ಕಾಣುತ್ತೆ. ಸ್ಟ್ಯಾಂಡರ್ಡ್ ಅಂತ ಒಂದು ಕಾರ್ ಬರುತ್ತೆ. ಈಗೆಷ್ಟಿದ್ದಾವೆ? ಇವುಗಳಿಂದ ಏನಾಯ್ತು ಗೊತ್ತಾ ಅಧ್ಯಕ್ಷರೇ? ಗ್ಯಾರೇಜ್ಗಳಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ. ನಮ್ಮ ಕಾರ್ ಕೆಟ್ಟೋದ್ರೆ ನಮ್ಮ ಮೋಟರ್ ಸೈಕಲ್ಗೆ ಅಲ್ಲಿಗೆ ಹೋಗ್ತಿದ್ವಿ, ಅದರಲ್ಲೊಂದು ಸೇನೆ ಜೀವನ ಮಾಡ್ತಾಯಿದ್ರು. ಈಗ ಕಂಪ್ನಿಯವ್ರದ್ದೇ ಸರ್ವಿಸ್ ಸೆಂಟ್ರಸ್ಸು, ಅವನ ಹತ್ರ ಗುಂಜಾಯಿಷ್ ಮಾಡ್ತಾಯಿದ್ವಿ ಟಿಂಕರಿಂಗಿಗೆ, ಓವರ್ಹಾಲಿಂಗಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಈಗೇನಿಲ್ಲ, ಅವನೇನು ಬಿಲ್ ಕೊಟ್ಟರೆ ಅದು ಕಟ್ಟಬೇಕು. ಎಷ್ಟು ವ್ಯತ್ಯಾಸ ಬಂತು ಈ ಹೋಲ್ ಆರ್ಗನೈಸೇಷನಲ್ಲಿ. ನಾವು ಒಂದು ದಿವಸ ಕೂಡ ಯೋಚನೆ ಮಾಡಲಿಲ್ಲ. ಯಾಕೆ ಗೊತ್ತಾ? ನಮಗೆ ತೊಂದರೆ ಇಲ್ಲ ಅದರಿಂದ. ತೊಂದರೆಗೊಳಗಾದವನು ಅನುಭವಿಸ್ಕೊಳ್ತಾನೆ. ಮತ್ತು ಯಾರು ಡಿಸ್ಪ್ಲೇಸ್ ಆದರೂ ಅವನ ಆಲ್ಟರ್ನೇಟಿವ್ ಬದುಕಿಗೆ ಏನು ಮಾಡ್ಕೊಂಡ ಅನ್ನೋದು ನಮ್ಮ ಹತ್ರ ಕ್ಲಾರಿಟಿನೇ ಇಲ್ಲ. ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇರಿ ಒಂದೊಂದಕ್ಕೆ ಒಂದೊಂದಕ್ಕೆ. ಕಲ್ಯಾಣ ಮಂಟಪಗಳ ಅಧ್ಯಕ್ಷರೇ, ಬೆಂಗಳೂರಿನಲ್ಲಿ ಬೇರೆ ಕಡೆನೂ ಬಂದಿದ್ದೋ ಬಿಡಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಂದರು. ಎರಡು ದಿವಸ ಮದುವೆ ಮಾಡೋದಕ್ಕೆ 3 ಲಕ್ಷ 4 ಲಕ್ಷ 5 ಲಕ್ಷ ರೂಪಾಯಿ ಕಲ್ಯಾಣ ಮಂಟಪಕ್ಕೆ. ಅಲ್ಲೇನು ಸ್ಪೆಷಲ್ ಮದುವೆಗಳಾಗತ್ತಾ? ಎಲ್ಲ ಮದುವೆ ಉದ್ದೇಶ ನಂತರ ಆಗೋದೆಲ್ಲ ಕಾಮನ್ ತಾನೆ. ಯಾರು ಮಾಡಿದ್ರು ಇದನ್ನು? ಯಾವ ಪಾರ್ಟಿಯವ್ರು ಮಾಡಿದ್ರು? ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡಿದ್ದೀವಿ. ಶಕ್ತಿ ಇದ್ದವನು ಅಲ್ಲಿ ಮಾಡಬಹುದು, ಉಳಿದವನಿಗೆ ಸಮಾಜದಲ್ಲಿ ಸ್ಥಾನವೇ ಇಲ್ಲ. ಅಲ್ಲಿ ಮಾಡದೆ ಆದರೆ ಬೇರೆ ಕಡೆ ಮಾಡಿದ್ರೆ, ಈ ಬೆಂಗಳೂರಲ್ಲಿ ನಾವೆಲ್ಲ ಇದ್ದೀವಲ್ಲ ಪಾಲಿಟಿಷಿಯನ್ಸು, ಎಕ್ಸು ಪ್ರೆಸೆಂಟು ಮುಂದಕ್ಕಾಗೋರೆಲ್ಲ, ಪ್ಯಾಲೇಸ್ ಬಿಟ್ಟು ಬೇರೆ ಕಡೆ ನಾವು ಮದುವೆಗಳು ಮಾಡಿದ್ರೆ ನಮ್ಮ ಮಂತನಿಗೆ ಗೌರವನೇ ಇಲ್ಲ. ಪ್ಯಾಲೇಸಲ್ಲೇ ಮಾಡಬೇಕು. ಕೆಲವು ಸಂಸ್ಥೆಗಳನ್ನು ಉದ್ದೇಶಪೂರ್ವಕವಾಗಿ ಅಪಮೌಲ್ಯಕ್ಕೆ ಒಳಪಡಿಸಿದ್ದೇವೆ. ಕೆಲವು ಮೌಲ್ಯ ಹೆಚ್ಚಿಸಿದ್ದೇವೆ. ಹೆಚ್ಚಿದ ಮೌಲ್ಯದ ಭಾರ ಯಾರ ಭುಜದ ಮೇಲೆ ಬೀಳುತ್ತೆ ಅಂತ ನಾವು ಆಲೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಇವೆಲ್ಲವೂ ಕೂಡ ಪರೋಕ್ಷವಾಗಿ ಒಬ್ಬನ ಭುಜದ ಮೇಲೆ ಬಿದ್ದಿದ್ದವು. ರೂಪಾಯಿ ಇದೆ, ಈಗ ರೂಪಾಯಿನ ಯಾರಂದ್ರೆ ಅವ್ರು ಪ್ರಿಂಟ್ ಮಾಡೋಕ್ಕೆ ಬರಲ್ವಲ್ಲ. ರೂಪಾಯಿ ಪ್ರಿಂಟ್ ಮಾಡಬೇಕಾಗಿದ್ರೆ ರಿಸರ್ವ್ ಬ್ಯಾಂಕ್ನವರು ಅಥವಾ ನಾಣ್ಯನ ಮಾಡಬೇಕಾಗಿದ್ದರೆ ಅದನ್ನು ಬಂಗಾರಕ್ಕೆ ಮಾನದಂಡವಾಗಿ ಇಟ್ಕೊಂಡು ಇಷ್ಟು ಬಂಗಾರ ಅಂತ ಇರಲೇಬೇಕು ಅಂತ ವ್ಯಾಲ್ಯೂ ಫಿಕ್ಸ್ ಮಾಡ್ತಾನೆ ರೂಪಾಯಿ ಮಾಡೋದು ಅಧ್ಯಕ್ಷರೇ. ಯಾಕೋ ಆ ಕಡೆಗೆ ಹೋಯ್ತು ನಿಮ್ಮ ಗಮನ, ನಾನು ನಿಮಗೆ ಮಾತಾಡೋದು. ರೂಪಾಯಿಗೆ ಹೇಗೆ ನೀವು ರೂಪಾಯಿ ಹೇಗೆ ಫಿಕ್ಸ್ ಮಾಡ್ತೀರಿ? ಕಾಗದ ತಂದು ಪ್ರಿಂಟ್ ಮಾಡ್ತೀರಾ? ನಮ್ದು ಕನಿಷ್ಠ 1 ರೂಪಾಯಿ ತನಕ ಅದಕ್ಕೆ ಕೆಳಗಿಲ್ವಲ್ಲ, ಅದರಲ್ಲಿ ಇಷ್ಟು ಬಂಗಾರ ಅಂತಿರಲೇ ಬೇಕಲ್ಲ. ಅದ್ರ ಮೇಲೆ ತಾನೆ ನೀವು ರೂಪಾಯಿ ವ್ಯಾಲ್ಯೂ ಫಿಕ್ಸ್ ಮಾಡಿ. ಈಗೆಲ್ಲಾದರೂ 1 ರೂಪಾಯಿ ನೋಟ್ ನೀವು ಚಲಾವಣೆಯಲ್ಲಿ ನೋಡಿದ್ದೀರಾ? 1 ರೂಪಾಯಿ ನೋಟ್ ಚಲಾವಣೆಯಿಂದ ಮಾಯ ಆಗಿ ಎಷ್ಟು ದಿವಸ ಆಗೋಯ್ತು? ರೂಪಾಯಿಗಳು ಜಾಸ್ತಿ ಕೊಡ್ತೀವಿ ಒಂದು ಪದಾರ್ಥ ಕೊಳ್ಬೇಕಾಗಿದ್ದರೆ. ಏನು ಭಾಳ ಅಸೆಂಬ್ಲಿಗಳು ನಡೀತಾ ಇದ್ದೀವಿ, ಅವೆಲ್ಲ ಮುಗಿದ ಮೇಲೆ ನಾ ಮಾತಾಡಲಾ ಅಂತ ನೋಡ್ತಾ ಇದ್ದೆ. ಇಲ್ಲ ನೋಡಿ ಪರವಾಗಿಲ್ಲ, ಆ ಅಸೆಂಬ್ಲಿಗಳೆಲ್ಲ ಮುಗಿದ ಮೇಲೆ ನಮ್ಗೆ ಶುರು ಮಾಡಿದ್ರೆ ಅದರಲ್ಲಿ ಮಾತನಾಡ್ತಾ ಇರೋದು
ಇಲ್ಲಿ ಕಲಾಪಕ್ಕೆ ಅಡ್ಡಿಯಾಗುವಷ್ಟರ ಮಟ್ಟಿಗಿದೆ. ಹಾಗಾಗಿ ತಾವು ಮಾತನಾಡುವಾಗ ಕಲಾಪದ ಯಾವ ಚಟುವಟಿಕೆಗಳಿಗೆ ತೊಂದರೆ ಆಗದೆ ಇರುವಂತೆ ಲಕ್ಷ್ಯ ಇರಲಿ ಅಂತ ಅಷ್ಟೇ. ರೂಪಾಯಿ ಅಪಮೌಲ್ಯ. ಏನು ಅಪಮೌಲ್ಯ ಅಂದರೆ, ಒಂದು ರೂಪಾಯಿಗೆ ಬರ್ತಾ ಇದ್ದ ವಸ್ತುವಿಗೆ ಈಗ ನಾವು 100 ರೂಪಾಯಿ ಕೊಡ್ತೇವೆ ಅಂದರೆ ನಮ್ಮ ನಾಣ್ಯ ಏನಿದೆ, ನಮ್ಮ ರೂಪಾಯಿಯ ಬೆಲೆ ಏನಿದೆ ಅದು ಕುಸಿತ ಬಂತು. ಅದೇ ಬೆಲೆ ಏರಿಕೆ, ಕೈ ತುಂಬ ರೂಪಾಯಿ ತಗೊಂಡು ಹೋಗಿ ಬ್ಯಾಗ್ ತುಂಬ ಸಾಮಾನು ತರ್ತಾ ಇದ್ರಿ, ಈಗ ಬ್ಯಾಗ್ ತುಂಬ ರೂಪಾಯಿ ತಗೊಂಡೋಗಿ ಕೈ ತುಂಬ ಸಾಮಾನು ತಗೊಂಡ್ಬರ್ತೀರಿ. ನನ್ನ ಮಾಧುಸ್ವಾಮಿಯವರು ಭಾಳ ಕೌಶಲ್ಯತೆಯಿಂದ ದೇಶಪಾಂಡೆಯವ್ರ ಕಡೆಗೆ ಹಂಗಂದರು, ಕರೆಕ್ಟೆ. ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ, ಈ ಕಡೆಗೂ ನೋಡಿ, ಮಾಧುಸ್ವಾಮಿಯವರೇ 95% ಆಫ್ ಅಸ್. ಅಲ್ಲಲ್ಲ, ಒಂದು ಇಲ್ಲಾಗ್ರಿ, ನಾನು ನೀವು ಹೇಳಿದ ಮಾತೇ ಹೇಳಿದೆ. ಮನೆಯಲ್ಲಿ ಹೆಂಗಸರು ರೇಟ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಗ್ಯಾಸ್ ಜಾಸ್ತಿ ಇತ್ತು ಅನ್ನೋದು ನಮಗೆ ಯಾರಿಗಾರು ಇರ್ಬೋದು, ದೇಶಪಾಂಡೆಯವ್ರಿಗಿದೆಯಾ ಅಂತ ಕೇಳಿದೆ ಅಷ್ಟೇ ನಾನು. ಇಲ್ಲ ಅನ್ಲಿ, ಇಲ್ಲ ಅವರು ಸಿಂಬಲೈಸ್ ಮಾಡ್ಬೋದು. ಹೇಳಿ, ಸ್ಪೀಕರ್ ಹೇಳ್ಬಿಡಲಿ, ಅವ್ರಿಗಿದೆಯಾ? ಅಲ್ಲಲ್ಲ, ದೇಶಪಾಂಡೆ ಅವರು ಮನೆ ಖರ್ಚು ವೆಚ್ಚ ಚರ್ಚೆ ಮಾಡೋ ಸ್ಥಿತಿ ದೇಶಪಾಂಡೆ ಅವರು ಇಲ್ಲಿಲ್ಲ. ಆರ್ಥಿಕವಾಗಿ ಬೆಲೆ ಏರಿಕೆಯನ್ನು ತಡ್ಕೊಳ್ತಕ್ಕಂಥ ಚೈತನ್ಯ ಅವರಿಗೆ ಇದ್ದಿರಬಹುದು. ಅವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಪ್ರಾರಂಭದಲ್ಲ ಮಾತನ್ನು ಹೇಳಿದೆ, ದಯಮಾಡಿ ಎಲೆಕ್ಷನ್ ಕಮಿಷನ್ಗೆ ಬರೆದು ನಾವು ಡಿಕ್ಲರೇಷನ್ ಕೊಟ್ಟಿದ್ದೆಲ್ಲ ತರಿಸ್ಕೊಳ್ಳಿ, ನಮ್ದೆಲ್ಲ ಎಷ್ಟೆಷ್ಟಿದೆ ಅಸೆಟ್ಸ್ ಅಂತ ನೋಡಿ. ನಾವು ಈ ಸದನವನ್ನು ಯಾರು ಪ್ರತಿನಿಧಿಸ್ತಾ ಇದ್ದೇವೆ, ಕಂಟೆಂಟ್ ಆಫ್ ದಿ ಹೌಸ್, ನಮ್ಮಲ್ಲಿ ಎಷ್ಟು ಜನರಿಗೆ ಇದ್ರೆ ಬಿಸಿ ತಟ್ಟಿದೆ ಅಥವಾ ತಟ್ಟಬಹುದು. ಅಧ್ಯಕ್ಷರೆ, ಭಾಳ ಅಬ್ಸ್ಟ್ರಾಕ್ಟಾಗಿ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಪ್ರಿಪೇರ್ ಆಗಿಲ್ಲ ಅಂತ ಮೊದಲೇ ಕನ್ಫ್ಯೂಸ್ ಮಾಡಿ. ಮೊನ್ನೆ ಗಣೇಶನ ಹಬ್ಬ ರಜಾ, ಗುರುವಾರ ಗೌರಿ, ಶುಕ್ರವಾರ ಗಣೇಶ, ಶನಿವಾರ ಸೆಕೆಂಡ್ ಸ್ಯಾಟರ್ಡೇ, ಭಾನುವಾರ ರಜಾ. ಸುಮಾರು ಜನರಿಗೆ ಊರಿಗೆ ಹೋಗಬೇಕು ಅಂತ ತವಕ. KSRTC ಬಸ್ಸಸ್ಸು ಸಾಕಾಗೋದಿಲ್ಲ. ನೀವು ಈ ಮಹಾರಾಣಿಸ್ ಕಾಲೇಜ್ ಕೆಳಕ್ಕೆ ಹೋಗ್ಬಿಟ್ರೆ ಮೌರ್ಯ ಹೋಟ್ಲ್ ಹತ್ರಕ್ಕೆ 100,000-ಸಾವಿರಾರು ಬಸ್ಸುಗಳು. ಪ್ರಜಾವಾಣಿಯಲ್ಲಿ ಬರ್ತಿದ್ರು, ಹುಬ್ಬಳ್ಳಿಗೆ ಬೆಳಗಾವಿಗೆ ವಿಮಾನ ದರಕ್ಕಿಂತಲೂ ಕೂಡ ಬಸ್ ದರ ಹೆಚ್ಚಾಗ್ಬಿಡ್ತು. ರೆಗ್ಯುಲರ್ ಪ್ರೈಸಸ್ ಅಲ್ಲ ಅವು. ಇದೇನು ಈಗ ನೀವು ಬಂದುಬಿಟ್ರಿ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರೂ ನೀವೆಲ್ಲ ಆಗೋಯ್ತು ಅಂತಲ್ಲ ನಾನು ಹೇಳೋದು. ನಾನು ಆ ಲೆವೆಲ್ಗೆ ಹೋಗೋದಿಲ್ಲ. ಬೊಮ್ಮಾಯಿಯವ್ರಿಗೆ ಮೊದಲು ಯಡಿಯೂರಪ್ಪನವರಿದ್ದಾಗಲೂ ಅದೇ ಆಗಿದೆ, ಸಿದ್ದರಾಮಯ್ಯನವರಿದ್ದಾಗಲೂ ಅದೇ ಆಗಿದೆ, ಅದರ ಹಿಂದೂ ಅದೇ ಆಗಿದೆ. ಅವರಿದ್ದಾರಲ್ಲ ಮನಸ್ಸಿಗೆ ಬಂದಂಗೆ ಬೆಲೆ ಏರಿಸ್ಕೊಳ್ಳೋರು, ಅವರಿಗೆ ನಮಗೆ ಏನು ಸಂಬಂಧ ಇಲ್ಲ. ನಮಗೇನು ಭ್ರಮೆ ಇದೆ, ನಾವೆಲ್ಲ ಬದುಕಿದ್ದೇವೆ, ಸರ್ಕಾರ ಇದೆ, ಇದ್ರ ಮೇಲೆಲ್ಲ ನಮಗೆ ಹತೋಟಿ ಇದೆ ಅಂತಕ್ಕಂಥದ್ದು, ಇದು ಭ್ರಮೆ. ಸತ್ಯ ಮಾತಾಡಬೇಕಾದ್ರೆ ನಾವು ಸತ್ತಿದ್ದೇವೆ, ಬದುಕಿಲ್ಲ. ಎಲ್ಲೋಯ್ತು ಹಾಗಾದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲೋಯ್ತು? ಕೇಳೋರು ಯಾರು? ಕೋವಿಡ್ ಬರುತ್ತೆ, ಕೋವಿಡ್ ಬಂದರೆ ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ರೇಟು, ಕೆಲವು ಕಡೆ ಹೆಣನೇ ಕೊಡೋದಿಲ್ಲ. ಶಾಸನದ ಭಯ, ಸಭೆಯ ಭಯ, ಸರ್ಕಾರದ ಭಯ ಈ ಸಮಾಜದಲ್ಲಿ ತಪ್ಪು ಮಾಡ್ತಕ್ಕಂಥವ್ರಿಗೆ ಇಲ್ಲ. ನಾನು ಶಬ್ದಗಳನ್ನು ಬಹಳ ಮಿತವಾಗಿ ಬಳಸ್ತೇನೆ. ಜನ ಏನು ತಿಳ್ಕೊಳ್ತಾರೆ ಅಂತಕ್ಕಂಥ ಭಯ ನಮಗೂ ಇಲ್ಲ. ಒಳಗೆ ಬರೋದು ನಮಗೆ ಗೊತ್ತಿದೆ,
ಅಷ್ಟು ಯಾಕೆ ಬಾದರ್ ಮಾಡಬೇಕು, ಏನೋ ಇದೊಂದು ಶಾಸ್ತ್ರ ಮಾಡಬೇಕು, ಮಾಡೋಣ. ನಾವೆಲ್ಲ ಸ್ವಂತ ಹೆಲಿಕಾಪ್ಟರ್ಗಳು ಇಟ್ಕೊಂಡಿದ್ದೇವೆ ಅಧ್ಯಕ್ಷರೇ, ಚಾರ್ಟರ್ಡ್ ಫ್ಲೈಟ್ಸ್ ಇದಾವೆ ನಮಗೆ. ಹೌದು, ನಾವು ಸಂಪಾದನೆ ಮಾಡಿದ್ದೀರಪ್ಪ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಹೆಲಿಕಾಪ್ಟರ್ ಇರೋರು, ಚಾರ್ಟರ್ಡ್ ಫ್ಲೈಟ್ ಇರೋರು, ನೀವೆಲ್ಲ ಅಪಮಾರ್ಗದಲ್ಲಿ ದುಡ್ಡು ಗಳಿಸಿದ್ರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಈ ಸದನದಲ್ಲಿ ಇರ್ತಕ್ಕಂಥವ್ರಿಗೆ 25-30 ವರ್ಷಗಳ ಕೆಳಗೆ ಒಂದು 5-10 ಜನರಿಗೆ ಕಾರ್ ಇರ್ತಾ ಇತ್ತೇನೋ. ನಾವೆಲ್ಲ 3ನೇ ಟರ್ಮ್ ಕಳೆಯೋವರೆಗೂ ಎಲ್ಲ ಬಸ್ಸಲ್ಲಿ ಬರ್ತಾ ಇದ್ದವ್ರೆ. ಅದಕ್ಕೆ ನಾನು ಪ್ರಾರಂಭಿಕ ಮಾತು ತಮಗೆ ಕೇಳಿದೆ, ಬೆಲೆ ಏರಿಕೆ ಯಾವುದ್ರದ್ದಾಗಿದೆ, ನಮ್ಮ ಬೆಲೆ ಏರಿಕೆ ಎಷ್ಟಾಗಿದೆ ಅಂತ ನೋಡ್ಕೋಬೇಕು. ನಾವು ಇಲ್ಲಿಗೆ ಬರಲಿಕ್ಕೆ ಬೆಲೆ ಎಷ್ಟಾಗಿದೆ, ಬಂದ ಮೇಲೆ ನಮಗೇನು ಬೆಲೆ ನಿಗದಿಯಾಗಿದೆ, ಇದು ದಿಸ್ ಇಸ್ ಇನ್ ಡೈರೆಕ್ಟ್ ರಿಲೇಷನ್ ಟು ದಟ್. ಸರ್ಕಾರಗಳಿಗೆ ಏನು ನಡೀತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕಾಲದಿಂದ ಕಾಲಕ್ಕೆ, ಈ ಒಂದು ಸರ್ಕಾರ ಅಂತ ನಾನು ಹೇಳಿದ್ರೆ ಈ ಪಾರ್ಟಿ ಅಂತ ಹೇಳೋದಿಲ್ಲ. ನಾವು ಆರಾಮಾಗಿ ಕೂತ್ವಿ, ನಾಣ್ಯವನ್ನು ರೂಪಾಯಿಯನ್ನು ರಿಸರ್ವ್ ಬ್ಯಾಂಕ್ನವರು ಪ್ರಿಂಟ್ ಮಾಡ್ತಾರೆ, ಅವ್ರ ಹತ್ರ ಲೆಕ್ಕ ಇದೆ ಇವತ್ತಿಗೆ ಯಾವ್ಯಾವ ಡಿನಾಮಿನೇಷನ್ದು ಎಷ್ಟು ರೂಪಾಯಿ ಪ್ರಿಂಟ್ ಮಾಡಿದ್ದೀವಿ, ಎಷ್ಟು ನಾಣ್ಯ ಮುದ್ರಣ ಮಾಡಿದ್ದೀವಿ, ಹಚ್ಚು ಮಾಡಿದ್ದೇವೆ, ಇವರಿಗೆ ಲೆಕ್ಕ ಸಿಕ್ಕದಂಗೆ ಸಿಗಲೇಬೇಕಲ್ಲ ಲೆಕ್ಕ, ಟೋಟಲ್ ಸರ್ಕ್ಯುಲೇಷನ್. ಆ ಹಣ ಬಿಟ್ಟು ಉಳಿದ ಹಣ ಯಾವುದಿದೆ ಇವ್ರ ಲೆಕ್ಕಕ್ಕೆ ಸಿಗದೇ ಇರತಕ್ಕಂಥದ್ದು, ಅದೇ ಕಪ್ಪು ಹಣ. ಸಂವಿಧಾನಿಕವಾಗಿ ರಿಸರ್ವ್ ಬ್ಯಾಂಕ್ನವರು, ಟಂಕಸಾಲೆಯವರು ಏನು ನಮಗೆ ಚಲಾವಣೆಗೆ ಬಿಟ್ಟಿದ್ದಾರೆ ಆ ನಾಣ್ಯ, ಅದು ಎಲ್ಲೆಲ್ಲಿದೆ ಅಂತ ಹುಡುಕಿದಾಗ, ಲೆಕ್ಕ ಹಾಕಿ ನೋಡಿದಾಗ ನಮಗೆ ಚಲಾವಣೆಯಲ್ಲಿ ಕಾಣಿಸ್ತಕ್ಕಂಥದ್ದಕ್ಕೂ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥದ್ದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅದೇ ಕಪ್ಪು ಹಣ. ಈ ಕಪ್ಪು ಹಣ ಎಲ್ಲೋಗುತ್ತೆ? ಏನಾದ್ರ ಮೇಲೆ ಏನಾದರೂ ಪೇಂಟಲ್ಲಿ ಬರೆದಿರ್ತಾರ? ಈಗ ಅಧ್ಯಕ್ಷರೇ, ಫುಟ್ಪಾತಲ್ಲಿ ಟೀ ಅಂಗಡಿ ಇದೆ, ಅಲ್ಲಿ ಭಾಳ ಹೆಚ್ಚಂದರೆ 5 ರೂಪಾಯೋ 10 ರೂಪಾಯೋ ತಗೊಳ್ತಾರೆ ನಾವು. ಬೆಂಗಳೂರಿನಲ್ಲಿ 5-star ಹೋಟೆಲ್ಸ್ ಎಷ್ಟಾಯ್ತು? ಈಗ ನಾವು ಫಸ್ಟ್ ಟರ್ಮ್ MLAಗಳಾಗೋವರೆಗೆ 78ವರೆಗೆ ಬೆಂಗಳೂರಿಗೆಲ್ಲ ಸೇರಿ ಅಶೋಕ ಹೋಟ್ಲು ಒಂದೇ ಹೋಟ್ಲು, 5-star ಹೋಟ್ಲು. ಅದು ಏನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಈಗ 50, 60, 100 ಆಗಿರಬೇಕು ಅಂದರೆ ಬೆಂಗಳೂರು ಬಹಳ ಅಭಿವೃದ್ಧಿ ಆಗೋಯ್ತಾ? ಬೆಂಗಳೂರು ಬಹಳ ಅಭಿವೃದ್ಧಿ ಆಗಿದ್ರೆ ಸ್ಲಮ್ ಬೋರ್ಡ್ ಯಾಕೆ ಇಟ್ಕೊಂಡಿದ್ದೀರಿ? ಬೆಂಗಳೂರು ಅಭಿವೃದ್ಧಿ ಆಗಿದ್ರೆ ಸ್ಲಮ್ ಇರಬಾರ್ದಪ್ಪ. ಸ್ಲಮ್ಮೂ ಇರಬೇಕು, ಸ್ಲಮ್ ಬೋರ್ಡು ಇರಬೇಕು, 5-star ಹೋಟೆಲ್ಸು ಆಗಬೇಕು. 5-star ಹೋಟ್ಲ್ ಯಾರು ಹೋಗಿ ಖರ್ಚು ಮಾಡೋರು, ಅಥವಾ 3-star ಹೋಟ್ಲಿಗೆ ಹೋಗಿ ಯಾರು ಖರ್ಚು ಮಾಡೋರು? ಯಾವತ್ತಾದರೂ ನಾವು ಚೆಕ್ ಮಾಡಿದೀವ ಅವ್ರದ್ದೇನಿದೆ ಕಾಸ್ಟ್ ಪ್ರೈಸ್ ಅಂತ? ಇದೇ ಸದನದಲ್ಲಿ K.ಶ್ರೀರಾಮುಲು ಅಂತ ಹೇಳಿ ಒಬ್ಬರು ಮಂತ್ರಿ ಆಗಿದ್ದರು. ಅವರು ಸ್ವತಃ ಕಾರ್ಮಿಕರಾಗಿದ್ದು ಕಾರ್ಮಿಕ ಮುಂದಾಣ ಆಗಿದ್ದರು, ಗಾಂಧಿನಗರ ಕ್ಷೇತ್ರದಿಂದ ಆಯ್ಕೆ ಆಗಿ ಬಂದಿದ್ದರು, ಫ್ರೀಡಮ್ ಫೈಟರ್ ಕೂಡ. ಎಮರ್ಜೆನ್ಸಿ ಪೀರಿಯಡ್ಡು, ಅವರು ಹೋಟೆಲ್ಗಳಲ್ಲಿ ಇಡ್ಲಿ ವಡೆ ದೋಸೆ ಬೆಲೆ ದುಬಾರಿ ಆಗಿದೆ ಅಂತ ಹೇಳಿ ಎಲ್ಲ ಕರೆಸಿ ಚರ್ಚೆ ಮಾಡಿ, ಇಡ್ಲಿ ಎಷ್ಟು ತೂಕ ಇರುತ್ತೆ, ದೋಸೆ ಎಷ್ಟಿರುತ್ತೆ, ಖರ್ಚು ಎಷ್ಟು ಬರುತ್ತೆ, ಇದ್ರ ಮೇಲೆ ನೀವು ಮಾರೋ ಹಾಗೆ ಕೆಲವರು ಹೋಟೆಲ್ಸ್ ಪ್ರತಿಭಟನೆ ಮಾಡಿ ಮುಚ್ಚಿಬಿಟ್ರು. ಅರಸು ಅವ್ರಿಗೆ ಅವ್ರಿಗೇನೋ ಮನಸ್ತಾಪ ಬಂದಾಗ ಆಫೀಸಲ್ಲಿ ಕೂತ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟು ಮಂತ್ರಿಗಿರಿಗೆ ಈ ಮುಂದ್ಗಡೆ ಪೋರ್ಟ್ಗೆ ಹೋಗೋಗಿ ನಿಂತ್ಕೊಂಡು ಅವಾಗ ರಿಕ್ಷಾ ಅಲ್ಲಿವರೆಗೆ ಬರ್ತಾ ಇತ್ತು. ಕಾರ್ ಆಫೀಸ್ ಕಾರ್ ಇಲ್ಲೇ ಅಫಿಷಿಯಲ್ ಕಾರ್ ಬಿಟ್ಟು ಆ ರಿಕ್ಷಾಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ಬಿಟ್ರು. ಇತಿಹಾಸಕ್ಕೆ ನಾವು ಬರೆಯೋಕ್ಕೆ ಜಾಗ ಇಲ್ಲ ಪೇಪರಲ್ಲಿ,
ಪೆನ್ನಲ್ಲಿ ಇಂಕೂ ಇಲ್ಲ, ಶ್ರೀರಾಮ್ಲು ಅವ್ರ ನೆನಪು ಯಾರಿಗೂ ಬರೋಕ್ಕೂ ಸಾಧ್ಯ ಇಲ್ಲ. ನಾಲ್ಕಾಣೆ ಕೂಲಿಗೆ ರಾಜ ಮಿಲ್ಗೆ ಹೋಗ್ತಾ ಇದ್ರು ಅವರು. ಅವ್ರ ಈ ಸದನಕ್ಕೆ ಬರ್ತಾರೆ, ಅವರು ಕಾರ್ಮಿಕ ಮಂತ್ರಿ ಆಗ್ತಾರೆ, ಅವನ ನೋವು ಅವ್ರಿಗೆ ಗೊತ್ತಿರುತ್ತೆ, ತಾನು ಕೂಲಿಗೆ ಹೋಗ್ತಾ ಇದ್ನಲ್ಲ. ಅದ್ರ ಕಾರಣ ಇಡ್ಲಿಗೆ ವಡೆಗೆ ದೋಸೆಗೆ ರೇಟ್ ಎಷ್ಟಿರಬೇಕು ಅಂತ ಅದು ಹೇಳಿದ್ರೆ ಕೇಳುವವನಿಗೆ ಅದು ನ್ಯಾಯಸಮ್ಮತವಾಗಿ ಕಾಣುತ್ತೆ. ಇವತ್ತು ನಾವು ಹೇಗಾಗಿದ್ದೇವೆ ಗೊತ್ತಾ, ಡ್ರಾಮಾನಲ್ಲಿ ಡೈಲಾಗ್ಸು ಬೈಹಟ್ ಮಾಡ್ಕೊಂಡು ಬಂದು ಆಯಿಲ್ ಬಾಂಡ್ ಅಂತ ಒಬ್ಬರು ಹೇಳೋದು, ಡೀಸೆಲ್ ಬಾಂಡ್ ಅಂತ ಇನ್ನೊಬ್ರು ಹೇಳೋದು. ಈ ವರ್ಷದಲ್ಲಿ ನೀವಿದ್ರಿ, ಆ ವರ್ಷದಲ್ಲಿ ನಾವಿದ್ವಿ, ಎರಡು ವರ್ಷಗಳಲ್ಲಿ ಸೇರಿ ಯಾರ್ಯಾರು ಇದ್ವಿ, ನಾವೆಲ್ಲರೂ ಅಲ್ವಾ? ಬದುಕೇನಾಗಿದೆ? ಪ್ರಯಾರಿಟೀಸ್ ಅಂದರೆ ಆದ್ಯತೆಗಳು. ಐ ಆಮ್ ಗ್ಲ್ಯಾಡ್ ಯಡಿಯೂರಪ್ಪನವರು ಬಂದು ಕೂತಿದ್ದಾರೆ, ರಾಜ್ಯ ಆಳದವರು. ಎಲ್ಲಾದರೂ ನೋಡಿ, ಈಗ ಪೆಟ್ರೋಲ್ ಪಂಪ್ಸ್ ಲೈನ್ ಲೈನ್ ಆಗಿ ಕೆಲವು ಕಡೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3-4 ಸಿಕ್ಕಿಬಿಡುತ್ತೆ. ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು, ಶುದ್ಧ ಕುಡಿಯೋ ನೀರು ಎಲ್ಲವರಿಗೂ ಕೊಡಕ್ಕೆ ನಮಗಾಗಿದೆಯಾ? ಶುದ್ಧ ಕುಡಿಯೋ ನೀರನ್ನು, ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡುವುದು ನಮ್ಮ ಪ್ರಯಾರಿಟಿ ಅಲ್ಲ, ಪೆಟ್ರೋಲ್ ಬಂಕ್ಸ್ ನಮ್ಮ ಪ್ರಯಾರಿಟಿ. ಯಾರು ಸಹಿ ಮಾಡಿದ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಗ್ಯಾಟ್ಗೆ ನಾವು ಸಹಿ ಹಾಕಿದ ದಿವಸ GATT, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಟ್ಯಾರಿಫ್, ಉದಾರೀಕರಣಕ್ಕೆ ನಾವು ಸ್ವಾಗತ ಮಾಡಿದ್ವಿ. ದಿಸ್ ಕಂಟ್ರಿ ಬಿಕಮ್ ಎ ಡಂಪಿಂಗ್ ಯಾರ್ಡ್. ಯಾರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇತ್ತು ಅವರಿಗೆ ಅವ್ರ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ಇದು ಅನುಕೂಲ ಆಯಿತು. ನಮ್ಮಲ್ಲಿ ಕಪ್ಪು ಹಣದ ಮೇಲೆ ಕಂಟ್ರೋಲ್ ಇಲ್ಲ, ಇವರಿಗೆ ಭೋಗ ಜೀವನಕ್ಕೆ ಅದೊಂದು ಮಾರ್ಗ ಆಯಿತು. ಸಿಸ್ಟಮ್ಯಾಟಿಕ್ ಆಗಿ ಪ್ರೊಸೀಜರಲ್ ಆಗಿ ಬೆಲೆ ಏರ್ತಾ ಹೋಯಿತು. ಹಾಗಾಗಿ ಇದರ ನೆರಳು ಯಾವ್ಯಾವ್ದ್ರ ಮೇಲೆ ಬಿತ್ತು? ಎಜುಕೇಷನ್ ಮೇಲೂ ಬೀಳುತ್ತೆ, ಹೆಲ್ತ್ ಮೇಲೂ ಬೀಳುತ್ತೆ, ಮನೆ ಕಟ್ಟೋದ್ರ ಮೇಲೂ ಬೀಳುತ್ತೆ, ಮದುವೆ ಮಾಡೋದ್ರ ಮೇಲೂ ಬೀಳುತ್ತೆ, ಎಲ್ಲದಕ್ಕೂ ಬೀಳುತ್ತೆ. ನಮ್ಮಲ್ಲಿ ಟೋಟಲ್ ಮೆಡಿಕಲ್ ಕಾಲೇಜಸ್ ಎಷ್ಟಿದ್ದಾವೆ? ಡಾಕ್ಟರ್ಸ್ ಎಷ್ಟೇನೋ ಬರ್ತಾರೆ ಹೊರಕ್ಕೆ ಪ್ರತಿ ವರ್ಷ. ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ವೇಕೆನ್ಸೀಸ್ ಎಷ್ಟಿದ್ದಾವೆ ಸ್ಪೆಷಲಿಸ್ಟು? ತಾವು ಸ್ವಲ್ಪ ಈ ಕಡೆ ತಿಳ್ಕೊಳ್ಳಿ ಅಧ್ಯಕ್ಷ. ಕಾಲೇಜಸ್ ಎಷ್ಟಿದ್ದಾವೆ? ಪ್ರತಿ ವರ್ಷ ಬರ್ತಕ್ಕಂಥ ಗ್ರ್ಯಾಜುಯೇಟ್ಸ್ ಎಷ್ಟು ಇದ್ದಾರೆ? ಮೆಡಿಕಲ್ ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ವೇಕೆನ್ಸೀಸ್ ಎಷ್ಟಿದ್ದಾವೆ? ಬರೋದಿಲ್ಲ. ಅವನ್ನ ಯಾರು ಪ್ರಾರಂಭ ಮಾಡಿದವರು? ಅವರೇ ಸ್ವಂತ ಮಾಡಿಕೊಂಡ್ರ? ಎಲ್ಲ ನಮ್ಮ ಖರ್ಚಿನಲ್ಲೇ ಅವ್ರದ್ದು ಪ್ರೈವೇಟ್. ವಿ ಕೆ ಕೃಷ್ಣಮೆನನ್ ಅಂತ ಪಾರ್ಲಿಮೆಂಟಲ್ಲಿದ್ದರು, ಡಿಫೆನ್ಸ್ ಮಿನಿಸ್ಟರ್ ಫಾರ್ ಸಮ್ ಟೈಮ್, ಗ್ರೇಟ್ ಮ್ಯಾನ್. ಅವ್ರು ಹೇಳ್ತಾರೆ ಒಂದ್ಸಲ ಪಾರ್ಲಿಮೆಂಟಲ್ಲಿ, ಹೌ ಪಬ್ಲಿಕ್ ಈಸ್ ದಿ ಪಬ್ಲಿಕ್ ಸೆಕ್ಟರ್ ಅಂಡ್ ಹೌ ಪ್ರೈವೇಟ್ ಈಸ್ ದಿ ಪ್ರೈವೇಟ್ ಸೆಕ್ಟರ್ ಇನ್ ಇಂಡಿಯಾ ಅಂತ. ಪಬ್ಲಿಕ್ ಸೆಕ್ಟರ್ ಹೆಸರಿನಲ್ಲಿ ಪ್ರೈವೇಟ್ ಆ್ಯಕ್ಟಿವಿಟೀಸ್, ಪ್ರೈವೇಟ್ ಸೆಕ್ಟರ್ಗೆ ಎಲ್ಲ ನಮ್ಮ ಹಣ ತುಂಬೋದು, ನಾವೇ ಅವ್ರಿಗೆ ಫೈನಾನ್ಸ್ ಮಾಡೋದು, ಅದನ್ನು ಪ್ರೈವೇಟಾಗಿ ಇಡ್ತಕ್ಕಂಥ. ಬರೀ ಪ್ರೈಸ್ ರೈಸ್ ಅಂದರೆ ಪೆಟ್ರೋಲ್ 100 ರೂಪಾಯಿ ಆಗೋಯ್ತು, ಡೀಸೆಲ್ 100 ಆಯಿತು, ಸಿಮೆಂಟ್ ಜಾಸ್ತಿ ಆಗೋಯ್ತು ಅನ್ನೋದಲ್ಲ. ದಿ ಕ್ಯುಮುಲೇಟಿವ್ ಎಫೆಕ್ಟ್, ಪ್ಲಾನಿಂಗ್, ಪ್ರಯಾರಿಟೀಸ್, ವ್ಯಾಲ್ಯೂಸ್, ಇವೆಲ್ಲ ಕೌಂಟ್ ಆಗುತ್ತೆ. ಅಮೇರಿಕ ದೇಶ ಸ್ಥಾಪನೆ ಆದದ್ದು 1788. ಅವ್ರಿಗೆ 1834 ಯುರೋಪ್ನಿಂದ, ಬ್ರಿಟನ್ನಿಂದ ಆ್ಯಂಡ್ರ್ಯೂ ಕಾರ್ನೆಗಿ ಅನ್ನೋರೊಬ್ಬರು, ಭಾಳ ಎಂಟರ್ಪ್ರೈಸಿಂಗ್ ಪರ್ಸನ್, ಒಬ್ಬ ಉದ್ಯಮಿ ಹೋಗ್ತಾರೆ ಅಲ್ಲಿಗೆ. ಪ್ರಾರಂಭಿಕ ದೇಶ ಅಮೇರಿಕ ದೇಶದ್ದು ಡೆವಲಪ್ಮೆಂಟ್, ವೆಸ್ಟ್ ಕೋಸ್ಟ್ನಲ್ಲಿ ಮಿನರಲ್ಸು ಉಳಿದಿದ್ದೆಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಿಗ್ತಾ ಇರುತ್ತೆ.
ಅವರು ಹೇಳ್ತಾರೆ ನಿಮಗೆ ಇದರ ಟ್ರಾನ್ಸ್ಪೋರ್ಟೇಷನ್ ಬಹಳ ಮುಖ್ಯ. ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಇದರ ಎಕ್ಸ್ಪ್ಲಾಯ್ಟೇಷನ್ ಆಗಬೇಕು, ಆಮೇಲೆ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಐ ಥಿಂಕ್ ಜಾಕ್ಸನ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಯು ಎಸ್ ಎ 1834. ಮೇಬಿ ಇಫ್ ಐ ಆಮ್ ರಾಂಗ್ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟ್. ಯಾವಾಗಲೂ ಓದಿದ್ದು ಔಟ್ ಆಫ್ ಮೆಮರಿ ಹೇಳ್ತಾ ಇದ್ದೆ. ಜಾಕ್ಸನ್ ಅವರು ಮತ್ತು ಉಳಿದವರು ದೇ ಅಗ್ರಿ, ಸೆನೆಟಲ್ಲಿ ಅಗ್ರಿ ಆಗ್ತಾರೆ. ಆವಾಗ ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಹೋಗುತ್ತೆ ಅಂದರೆ ಅಲ್ಲಿಯವರಿಗೆ ವುಡನ್ ರೈಲ್ವೇಸ್ ಇರುತ್ತೆ, ವುಡನ್ ರೈಲ್ವೇಸ್ನ ರೀಪ್ಲೇಸ್ ಮಾಡಿ ಸ್ಟೀಲ್ ರೈಲ್ವೇಸ್ ತರ್ತಾರೆ. ದಟ್ ಇಸ್ ಎ ಫಸ್ಟ್ ರೆವಲ್ಯೂಷನ್. ರೈಲ್ವೇಸ್ ನೆಟ್ವರ್ಕನ್ನು ಎಲ್ಲ ಕಡೆಗೆ ಮಾಡಿದಾಗ ಇಲ್ಲಿ ಸಿಗ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು ಏನಿತ್ತು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ತಮಗೆ ಬೇಕಾದ್ದನ್ನು ಉಳಿಸ್ಕೊಂಡು ತಮ್ಮ ಸೌಕರ್ಯವನ್ನು ನೋಡಿಕೊಂಡು ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿ ಉಳಿದದ್ದನ್ನು ಮಾರ್ಕೆಟ್ಗೆ ಬಿಡ್ತಾರೆ. ನಮ್ಮಲ್ಲಿ ರೈಲ್ವೇಸ್ ಕೋಲಾರ 70 ಕಿಲೋಮೀಟ್ರ್ ಬೆಂಗಳೂರಿಂದ, ಕೋಲಾರಕ್ಕೆ ನೇರವಾಗಿ ಟ್ರೈನ್ ಇವತ್ತಿಗೂ ಇಲ್ಲ. 75ನೇ ವರ್ಷದ ಸ್ವಾತಂತ್ರ್ಯಕ್ಕೆ ಬರ್ತಾ ಇದ್ದೇವೆ. ನಾನು ಕಾರಣ ನೀವು ಕಾರಣ ಅಂತ ಮಾತಾಡ್ಕೊಳ್ಳೋದೇನು ಬೇಡ. ನಮ್ಮ ಪ್ರಯಾರಿಟೀಸ್ ಅಲ್ಲ ಇವು. ಯಾವುದು ಜನೋಪಯೋಗಕ್ಕೆ ಬರ್ತಕ್ಕಂಥ ಈ ಸಂಸ್ಥೆಗಳಿರ್ತವೆ ಇವು ಖಾಸಗೀಕರಣಕ್ಕೆ ಒಳಗಾದಾಗ ಬೆಲೆ ಏರಿಕೆ ಅನ್ನೋದು ಇಟ್ಸ್ ಎ ಸ್ಮಾಲ್ ಥಿಂಗ್, ಸಿಂಪಲ್ ಫ್ರೇಸ್ ಅದು. ಇವೆಲ್ಲ ಅದರೊಳಗೆ ಬರುತ್ತೆ. ಹೆಚ್ಚೊತ್ತು ಮಾತಾಡಿದ್ರೆ ನಾನು ಒಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ಸ್ಗೆ ಫಂಡಿಂಗ್ ಇದೆ. ಕಂಪನೀಸ್ ಡಿಕ್ಲೇರ್ ಮಾಡ್ತಾರೆ ನಾವು ಇಂತಿಂಥ ಕ್ಯಾಂಡಿಡೇಟ್ಗೆ ರಿಪಬ್ಲಿಕನ್ಸ್ಗೆ ಇಷ್ಟು, ಡೆಮೊಕ್ರೆಟ್ಸ್ಗೆ ಇಷ್ಟು, ಇವರಿಗೆಲ್ಲ ಫಂಡ್ ಮಾಡಿದೀವಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಅದನ್ನು ಹಿಡಿದು ಯಾವ್ಯಾವ ಕಂಪ್ನಿದು ಏನೇನು ಉದ್ದೇಶ ಕಾರ್ಪೊರೇಟ್ ಬಾಡೀಸ್ದು ಅಂತ ಹೇಳಿ ನೋಡಿಕೊಂಡು ಸಮ್ ಡಿಸಿಷನ್ ಹ್ಯಾಪನ್ಸ್. ಅವರಲ್ಲೂ ಕೂಡ ಆರ್ಥಿಕ ನೀತಿಗೆ ಜನಾಭಿಪ್ರಾಯಕ್ಕೆ ಸಂಬಂಧ ಇಲ್ಲ. The mandate of the people in installing a government and the economic policies that a government pursues are not related to each other. Illi namma deshadalli illu funding ide, transparency illa. Nammalli election funding adre shakta anusara ಎಲೆಕ್ಷನ್ಗೆ ಅಂತ ಫಂಡ್ ರೈಸ್ ಮಾಡೋರು ನಮ್ಮ ಊರಿಂದ ಶುರು ಮಾಡಿ ಡೆಲ್ಲಿಯವರೆಗೆ ಇರ್ತಾರೆ. ಅದು 10,000 20,000 ಶುರುವಾಗಿ 100 ಶುರುವಾದರೆ ಅದು 1,000 ಕೋಟಿಗಳಾದರೂ ಆಗ್ಬೋದು. ವಾಟ್ ಈಸ್ ದಿ ಇಂಟೆಂಟ್ ಆಫ್ ದಿ ಕಂಪನೀಸ್ ಫಂಡಿಂಗ್ ದಿ ಕ್ಯಾಂಡಿಡೇಟ್ಸ್ ಆರ್ ದಿ ಪಾರ್ಟೀಸ್? ಏನು ಉದ್ದೇಶ ಏನು? ಆಬ್ವಿಯಸ್ಲಿ ಅವರಿಗೆ ಹಿಡ್ತಬೇಕು. ಸರ್ಕಾರ ಯಾವುದು ಬರುತ್ತೆ ಅದ್ರ ಮೇಲೆ ಲಗಾಮ್ ಇರಬೇಕು. ಆ ಲಗಾಮ್ ಯಾವುದಿರುತ್ತೆ ಅದು ಹೇಳುತ್ತೆ ಅರ್ಥವ್ಯವಸ್ಥೆ ಯಾವುದಿದೆ ಅಂತ. ರಾಜಕಾರಣಕ್ಕೆ ಮತ್ತು ಅರ್ಥವ್ಯವಸ್ಥೆಗೆ ಬಹಳ ಹತ್ತಿರದ ಸಂಬಂಧ ಇದೆ. ನಾಲೆಡ್ಜ್ ಆಫ್ ಎಕನಾಮಿಕ್ಸ್ ಇಲ್ಲದೆ ಇರತಕ್ಕಂಥವರು ಪಾಲಿಟಿಕ್ಸಲ್ಲಿ ಇಫ್ ದೇ ಅಸೆಂಟ್ ಟು ಬಿಗ್ ಹೈಟ್ಸ್ ಕೆಲವು ಒಳ್ಳೆಯದಾಗುತ್ತೆ, ಬಹಳ ತೊಂದರೆಗಳಾಗ್ತವೆ. ಅಲ್ಟಿಮೇಟ್ಲಿ ಯು ಎಸ್ ಅಲ್ಲಿ ಇವತ್ತಿಗೂ ಕೂಡ ಯಾವ ಸ್ಥಿತಿ? ಬಿಸ್ನೆಸ್ ಹೌಸಸ್ ಡಿಸೈಡ್. ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ, ಪಬ್ಲಿಕ್ ಆಗಿದೆ. ಇಲ್ಲಿ ಕನ್ಸೀಲ್ಡ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿಲ್ಲ. ಆಬ್ವಿಯಸ್ಲಿ ಎಲೆಕ್ಷನ್ ಅಂತಕ್ಕಂಥ ಸಂಸ್ಥೆನೇ ನಮ್ಮಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ನ ಫಸ್ಟ್ ಸೆಂಟರ್ ಅದು. ಪಾರ್ಟಿಗಳಿರಬೇಕು,
ಕ್ಯಾಂಡಿಡೇಟ್ಸ್ ಆಗಬೇಕು, ಎಲೆಕ್ಷನ್ ನಡೆಸಬೇಕು. ನಿಮ್ಗೆ ಅಜೆಂಡಾ ಇಲ್ಲ, ಪ್ರೋಗ್ರಾಮ್ ಇಲ್ಲ, ಸೊ ಬೇರೆ ಬೇರೆ ಕಾರಣಗಳೆಲ್ಲ ಹುಡುಕ್ಬೇಕು, ಜಾತಿ ಹುಡುಕ್ಬೇಕು, ಹಣ ಹುಡುಕ್ಬೇಕು, ಇನ್ನೊಂದು ಹುಡುಕ್ಬೇಕು, ಮತ್ತೊಂದು ಹುಡುಕ್ಬೇಕು. ಆಮೇಲೆ ನಮ್ಮ ಕಂಟ್ರೋಲ್ ತಪ್ಪೋಗಬಾರ್ದು, ಪಾರ್ಟಿ ನಮ್ಮ ಕೈಯಲ್ಲೇ ಇರಬೇಕು, ನಮ್ಮ ಮನೇಲೇ ಇರಬೇಕು, ಶಾಸನ ಜವಾಬ್ದಾರಿ ಶಾಸನದ್ದು ನಮ್ಮ ಕೈಯಲ್ಲೇ ಇರಬೇಕು, ಕುಟುಂಬದ ಕೈಯಲ್ಲೇ ಇರಬೇಕು. ಮತ್ತು ನಾವು ಏನು ಗಳಿಸ್ತೀವಿ, ಏನು ತರ್ತೀವಿ, ಏನು ಕೊಡ್ತೀವಿ, ಈಗ ನಾನು ಕಲೆಕ್ಟ್ ಮಾಡಿದೆ, ನಾನು ನನ್ನ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಒಂದು 500 ಕೋಟಿ ಕಲೆಕ್ಟ್ ಮಾಡ್ತೆ. ನಾನು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ, ಎಷ್ಟು ಕೋಟಿ ಕೊಟ್ಟೆ ಅಂತ ಹೇಳಬೇಕಾಗಿಲ್ಲ, ಎಷ್ಟು ಜನರಿಗೆ ಕೊಟ್ಟೆ ಅಂತಲೂ ಹೇಳಬೇಕಾಗಿಲ್ಲ. ಬಟ್ ಕೊಟ್ಟವನಿಗೆ ಲೆಕ್ಕ ಇರುತ್ತಲ್ವಾ? ನಾನು ತಗೊಂಡವನ ಲೆಕ್ಕ ಹೇಳದೆ ಹೋದರು ಕೊಟ್ಟವನಿಗಂತೂ ಲೆಕ್ಕ ಇರುತ್ತಲ್ಲ. ಅವನ್ನೆಲ್ಲೋ ಒಂದು ಕಡೆ ಕೊಟ್ಟಿದ್ದಕ್ಕೆ ಅವನು ಸರಿ ಮಾಡ್ಕೋಬೇಕಲ್ವ? ಇದಕ್ಕೆ ನಾವು ಯಾರೂ ಹೊರತಲ್ಲ ಇಲ್ಲಿರೋರು. ಇವೆಲ್ಲ ಆದಾಗ ಬೆಲೆ ಏರಿಕೆ ಆಗುತ್ತಾ ಕೆಳಗೆ ಬರುತ್ತಾ? ಕಲೆಕ್ಟಿವ್ಲಿ ನೋಯಿಂಗ್ ಫುಲ್ ವೆಲ್ ವಿ ಹ್ಯಾವ್ ಕಮಿಟೆಡ್ ದಿಸ್ ಕ್ರೈಮ್ ಆನ್ ದಿಸ್ ಸೊಸೈಟಿ. ನೀವು ಕೇಳ್ಬೋದು, ರಮೇಶ್ ಕುಮಾರ್ ಹಿರಿಯರು ನೀವು ಮಾತಾಡಬೇಕು ಅಂದ್ರಿ, ಚಾನ್ಸ್ ಕೊಟ್ಟೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಪ್ಪ, ಎಷ್ಟೊತ್ತು, ನಾನು ಇನ್ನೂ ಭಾಳ ಜನರು ಕರೆಯೋದಿದೆ, ಬಿಲ್ ಒಂದಿದೆ, ಕಾಲಿಂಗ್ ಅಟೆನ್ಷನ್ಸ್ ಇದೆ ನಿಮಗೆ. ಪಾಪ ನಾನ್ ಸ್ಪೀಕರ್ ಆಗಿದ್ರು ಅಷ್ಟೇ ಎಲ್ಲ ವರ್ಕ್ ಆಗ್ತಾಯಿದೆ. ಎಲ್ಲರೂ ಪಾಪ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಆಯಿಲ್ ಬಾಂಡ್ಸ್ ಹೇಳಿದ್ದಾರೆ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟಿತ್ತು ಎಲ್ಲ ಅಂತ ಹೇಳಿದ್ದಾರೆ. ಆದರೆ ಅಪರಾಧಿಗಳಿಲ್ಲೇ ಇದ್ದೇವೆ ನಾವು, ಬೆಲೆ ಏರಿಕೆ ಅಪರಾಧಿಗಳು. ಒಂದೊಂದು ಇಲಾಖೆಯಲ್ಲಿ ಹೇಗಾಗಿದೆ ನೋಡಿ, ಅಧಿಕಾರದ ನಿರ್ವಹಣೆ ನೋಡಿ, ಎಷ್ಟು ಜನ ಅನಗತ್ಯವಾದ ಹುದ್ದೆಗಳಲ್ಲಿದ್ದಾರೆ, ಅವ್ರ ಉದ್ಯೋಗ ಏನು, ಅವ್ರಿಗೆ ಸಂಬಳ ಸಾರಿಗೆ ಎಷ್ಟು. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಮಹತ್ವದ ವಿಚಾರಗಳಿಗೆ ಸಂಬಂಧಿಸಿದ ಕಡತಗಳು ಮುಂದಕ್ಕೆ ಹೋಗಲ್ಲ, ಅಲ್ಲೇ ಮಲ್ಕೊಂಡ್ಬಿಡ್ತವೆ. ಯಾಕಂದರೆ ಅದಕ್ಕೆ ಯಾರು ದಾತಿಲ್ಲ. ವೈಯಕ್ತಿಕ ವಿಚಾರಗಳಿಗೆ ಒಬ್ಬ ಹಿಂದೆ ಬಿದ್ದಿರ್ತಾನೆ, ಅದು ಬಹಳ ವೇಗದಲ್ಲೂ ಮುಂದೆ ಹೋಗುತ್ತೆ. ಭ್ರಷ್ಟ ವ್ಯವಸ್ಥೆಗೆ ನಾವೆಲ್ಲ ಒಳಗಾಗಿದ್ದೇವೆ. ಈ ಭ್ರಷ್ಟಾಚಾರಕ್ಕೆ ಒಬ್ಬರು ಕಾರಣನ, ಇಬ್ಬರು ಕಾರಣನ? ಪಲಾಸಿಗೆ ಹೋಗುವಾಗ ಎಲ್ಲರೂ ಓಕೆ ಅಂತಾರೆ, ಎಲ್ಲ ಕ್ರಾಪ್ ಎಲ್ಲ ರೂಢಿಸ್ಕೊಂಡಾದ್ಮೇಲೆ, ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ, ಎಲ್ಲ ಸೆಟ್ಲ್ ಆದಮೇಲೆ ಅವರೊಬ್ಬರು ಸಿಕ್ಕಾಕೊಂಡ್ಬಿಡ್ತಾರೆ, ಉಳಿದವರೆಲ್ಲ ಪಾರಾಗ್ಬಿಡ್ತಾರೆ. ಅವಾಗ ಒಬ್ಬರು ಹೇಳೋದಿಲ್ಲ, ಏನಪ್ಪ ನಮ್ಮಲ್ಲಿ ಲಿಕ್ಕರ್, ಎಜುಕೇಷನ್, ಕ್ರಷರ್ಸ್, ರಿಯಲ್ ಎಸ್ಟೇಟ್, ಅವ್ಯಾವುದು ಮಾಡಬೇಡಿ ಅಂತ ನಾವು ಹೇಳಲ್ಲಪ್ಪ. ಅವೆಲ್ಲ ಲೆಜಿಟಿಮೇಟ್ ಟ್ರೇಡ್ಸು, ಲೈಸೆನ್ಸ್ ತಗೊಳ್ಳಿ, ಮಾಡಿ. ಆದರೆ ಸಾರ್ವಜನಿಕ ಬದುಕು ಮತ್ತು ವ್ಯಾಪಾರ ಎರಡೂ ಕೂಡ ಮರ್ಜ್ ಆಗೋದಾಗ, ವಿಲೀನ ಆಗೋದಾಗ ನೀವು ಪ್ರತ್ಯೇಕಿಸಿ ನೋಡಬೇಕು ಅನ್ನೋ ಪ್ರಯತ್ನವನ್ನು ಮಾಡಿ ಬೂತ್ ಕನ್ನಡಿಯನ್ನು ಇಟ್ಕೊಂಡಾಗ ಕಾಣದೆ ಹೋದಾಗ, ಧೂಳು ಬಂದು ನಿಮ್ಮ ಕಣ್ಣಿಗೆ ಬಿದ್ದಾಗ ಬೆಲೆ ಏರಿಕೆ ಆಗದೆ ಬೆಲೆ ಕಡಿಮೆ ಆಗುತ್ತಾ? ಅಧ್ಯಕ್ಷರೇ, ನಾನು ಪಕ್ಷದ ಎಲ್ಲೆಯನ್ನು ಮೀರಿ ನನ್ನ ವಯಸ್ಸನ್ನು ಗಮನದಲ್ಲಿಟ್ಕೊಂಡು ಈ ನಿರರ್ಥಕ ಪ್ರಯೋಗ ನಾವೇನು ಮಾಡ್ತಾ ಇದ್ದೇವೆ, ನಾವು ಟೀಕೆ ಮಾಡೋದು, ಅವರು ಉತ್ತರ ಕೊಡೋದು, ಇವೆಲ್ಲವೂ ಕೂಡ ಹಳ್ಳಿ ಕಡೆ ಡ್ರಾಮಾ ಮಾಡ್ದಂಗಿದೆ. ಅಲ್ಲಿ ಏನಾಗುತ್ತೆ ಅಧ್ಯಕ್ಷರೇ, ಒಂದೇ ಮೈಕು ಹೀಗೆ ನೇತಾಕಿರ್ತಾರೆ,
ನಿಮ್ಮ ಸರದಿ ಬಂದಾಗ ನೀವು ಡೈಲಾಗ್ ಹೇಳಿ ನೀವು ಆ ಪಕ್ಕಕ್ಕೆ ಹೋಗ್ತೀರಿ, ನನ್ನ ಸರದಿ ಬಂದಾಗ ನಾನು ಹೇಳೋದು. ಮೈಕ್ ಒಂದೇ, ಸರದಿ ಬದಲಾಯಿಸ್ಕೊಳ್ತಾ ಇದ್ದೆ. ಹಿಂದೆ ಇವ್ರು ಹೇಳಿದ್ರು, ಈಗ ನಾವು ಹೇಳ್ತಾ ಇದ್ದೆ. ಆಗ ನಾನು ಕೂತಿದ್ದೆ, ಈಗ ತಾವು ಕೂತಿದ್ದೆ. ತಮ್ಮ ಸೌಭಾಗ್ಯ. ಬೆಲೆ ಇಳಿತ ಅಂಕಿ ಅಂಶಗಳು ಕೊಡೋದು ಬೇರೆ, ಕಾಯ ವಾಚ ಮನಸ್ಸ ನಾವಿರಬೇಕು. ಇದೀವ ಆ ಸ್ಥಿತಿಯಲ್ಲಿ. ಎಲ್ಲವನ್ನು ಸರ್ವಸಂಘ ಪರಿತ್ಯಾಗಿಗಳಾಗಿರ್ತಕ್ಕಂಥವ್ರು, ಸಾಧುಗಳಾಗಿರ್ತಕ್ಕಂಥವ್ರಿಗೆ ಆಡಿ ಕಾರ್ ಬೇಕು, ಲ್ಯಾಂಡ್ ರೋವರ್ ಬೇಕು. ಭಕ್ತಾದಿಗಳವ್ರಿಗೆ ಕೊಡ್ತಾರೆ, ಜೋಳ ಕೊಡೋರಿದ್ರು, ರೊಟ್ಟಿ ಕೊಡೋರಿದ್ರು, ತುಪ್ಪ ಕೊಡೋರಿದ್ರು, ಮಠಕ್ಕೆ ತಾವು ಬೆಳೆದಿದ್ದ ದವಸ ಧಾನ್ಯಗಳು ಕೊಡೋರಿದ್ರು. ಲ್ಯಾಂಡ್ ರೋವರ್ ಕಾರು, ಲ್ಯಾಂಡ್ ಕ್ರೂಸರ್ ಕೊಡೋರಿದ್ರ, ಕೊಡೋ ಭಕ್ತರು ಇದ್ದಾರೆ, ತಗೊಳ್ಳೋ ಸ್ವಾಮಿಗಳು ಇದ್ದಾರೆ. ಡಿಮಾರಲೈಸೇಷನ್ ಆಫ್ ವ್ಯಾಲ್ಯೂಸ್. ಈ ದೇಶ ತ್ಯಾಗದ ನೆತ್ತರಿನ ಮೇಲೆ ಕಟ್ಟಿರ್ತಕ್ಕಂಥದ್ದು. ಇಟ್ ಇಸ್ ಬಿಲ್ಟ್ ಆನ್ ದಿ ಬ್ಲಡ್ ಆಫ್ ದಿ ಸ್ಯಾಕ್ರಿಫೈಸ್ ಆಫ್ ದಿ ಮಾರ್ಟಿರ್ಸ್. ಟುಡೇ ಇಟ್ ಇಸ್ ಗಾನ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ಟ್ರೇಡರ್ಸ್. ಆಬ್ವಿಯಸ್ಲಿ ಟ್ರೇಡ್ ಇನ್ವಾಲ್ವ್ಸ್ ಪ್ರಾಫಿಟೀರಿಂಗ್. ವ್ಯಾಪಾರ ಅಂದರೆ ಲಾಭ. ನಾವು ಸಿಕ್ಕಾಕೊಂಡಿದ್ದೀವಿ. ಈಗ ಫಾರ್ಮ್ ಲಾಸ್, ಫಾರ್ಮ್ ಲಾಸ್ ರೈಟೋ ರಾಂಗೋ ಕೇಂದ್ರ ಸರ್ಕಾರ, ನಾನು ಅದಕ್ಕೆ ಹೋಗೋದಿಲ್ಲ. ಒಂದು ಐದಾರು ವರ್ಷ ಇರ್ತಾರೆ ಇವ್ರು ಬಂದಿರೋರು. ಇವ್ರು ಹೋಗ್ಬಿಟ್ರೆ ನಮ್ಮ ರೈತರ ಗತಿ ಆಮೇಲೆ ಏನು? ಎಲ್ಲೋ ಮಾರೋದು ನಾವು? ಪೆರಿಷಬಲ್ ಐಟಮ್ಸ್ ನಿಮ್ಮಲ್ಲಿ ಅನಾನಸ್ ಬೆಳಿತೀರಿ, ನಮ್ಮಲ್ಲಿ ಟೊಮೆಟೊ ಬೆಳಿತೀವಿ, ಮ್ಯಾಂಗೋ ಬೆಳಿತೀವಿ. ಕೋಲ್ಡ್ ಸ್ಟೋರೇಜ್ ಇದೆಯಾ ನಮಗೆ? ಕಟ್ಟಿದ್ದೀವ? ಆ ವ್ಯಾಪಾರಸ್ಥ ನಮ್ಮನ್ನು ಸುಲಿಗೆ ಮಾಡೋದನ್ನು ತಪ್ಪಿಸೋದಕ್ಕೆ ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಇಟ್ಕೊಳ್ತೀವಪ್ಪ, ನಾವು ಸ್ಟ್ಯಾಂಡ್ ಮಾಡ್ತೀವಿ ಅನ್ನೋ ಸ್ಥಿತಿ ನಮಗಿದೆಯಾ? ಮೊಬೈಲ್ಸ್ ಇದ್ದಾವೆ, ಟಿ ವಿಗಳು ಬಂದಿದೆ, ಗೇಮ್ಸ್ ಎಲ್ಲ ಬಂದಿದ್ದಾವೆ. ಆಮೇಲೆ ನಿಮ್ಮ ಕಡೆ ಹೇಗೋ ನನ್ನ ಬಂದಿಲ್ಲ ಈ ನಡುವೆ, ಭಾಳ ದಾಬಾಗಳಿದೆಯಾ ತಮ್ಮ ಕಡೆಗೆ ಬಂದಿಲ್ವಾ? ದಯಮಾಡಿ ಸ್ವಲ್ಪ ನಮ್ಮ ಕಡೆಯಿಂದ ತಗೊಂಡೋಗಿ ಕೆಲವು ಈ ದಾಬಾಗಳಂತ. ಅರವಿಂದ್ ಏನಾರು ನೋಡಿ ಹೇಳ್ತಾ ಇದ್ದೀರಾ ಅಂತ ನಂಗೆ ಡೌಟ್ ಬಂದ್ಬಿಡ್ತು. ಅರವಿಂದ್ ಏನಾರು ನೋಡಿ ಹೇಳ್ತಿದ್ದೀರಾ ಅಂತ ಡೌಟ್ ಬಂದ್ಬಿಡ್ತು. ಇಲ್ಲ, ಅರವಿಂದ್ ಬಗ್ಗೆ ನಂಗೆ ಅಷ್ಟೇ, ಅವ್ರ ಫಾದರ್ ಚೆನ್ನಾಗಿ ಪರಿಚಯ. ಇವ್ರ ನೋಡೇನಾರ ನಡೀತಾ ಇದೆ ಅರವಿಂದ್ ದಾಬಾಗಿರಾಕೆಲ್ಲ ದಾಬಾಗಿರಾಕಿನ ಅಲ್ಲ. ಬೆಲ್ಲದ ಸಾಹೇಬರು ಅವರು ಬಹಳ ಶಿಷ್ಟಾಚಾರದ ಮನುಷ್ಯ ಅಂದರೆ ಇವರಲ್ಲ ಅಂತಲ್ಲ, ನನಗೆ ಇವರ ವೈಯಕ್ತಿಕದ ಪರಿಚಯ ಅಷ್ಟು ಹೆಚ್ಚಾಗಿಲ್ಲ. ಬಟ್ ಐ ನೋ ಹಿಮ್ ಎಸ್ ಎ ಜೆಂಟಲ್ಮನ್, ವೆಲ್ ರೆಡ್ ಮ್ಯಾನ್, ಫಾರಿನ್ನಲ್ಲೆಲ್ಲ ಎಜುಕೇಷನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಐ ಡೋಂಟ್ ವಾಂಟ್ ಟು ಬಿ ಅನ್ನೆಸರ್ಲಿ ನಾನು ಸರ್ಕ್ಯಾಸ್ಟಿಕ್ ಆಗಿ ಮಾತಾಡ್ಕೊಂಬಲ್ಲ, ನನಗೆ ಇಷ್ಟ ಇಲ್ಲ. ಯಾಕೆ ಡಾಬಾಗಳ ಮಾತು ಹೇಳಿದೆ ಅಂದರೆ ಸರ್ವ ನಾಶ ಆಗೋಯಿತು ನಮ್ಮ ಹಳ್ಳಿಗಳೆಲ್ಲ. ಇದೇನು ಯಡಿಯೂರಪ್ಪನವ್ರು ಬಂದಮೇಲೆ, ಬೊಮ್ಮಾಯಿಯವ್ರು ಬಂದಮೇಲೆ, ಸಿದ್ದರಾಮಯ್ಯನವ್ರು ಬಂದಮೇಲೆ ಅಲ್ಲ, ಬಟ್ ಅವರು ಇವ್ರು ಯಾರು ಬದಲಾವಣೆ ಆದರೂ ಕೂಡ ಡಾಬಾಗಳು ಹೋಗಲೇ ಇಲ್ವಲ್ಲ. ಇವರೆಲ್ಲ ರಸ್ತೆಗಳಲ್ಲಿ ಓಡಾಡುವಾಗ ನೋಡ್ತಲೇ ಇದ್ರಲ್ಲ, ಇದೇನು ಡಾಬಾ ಏನು ಮಾಡ್ತಾರೆ ಅಂತ ಕೇಳಲೇ ಇಲ್ವಲ್ಲ. ಒಂದೂರು ನಾಶ ಆಗೋಕ್ಕೆ ಒಂದು ಡಾಬಾ ಸಾಕು. ಸೊ ನನಗೆ ನೀವು ರೆಸ್ಟ್ಲೆಸ್ ಆಗ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇದೆ. ಐ ವಿಲ್ ಟ್ರೈ ಟು ಫಿನಿಶ್ ಇಟ್ ಇನ್ ಏನು ಇನ್ನೂ ಸುಮಾರು ವಿಚಾರ ಮಾತಾಡೋದಿತ್ತು, ಬಟ್ ಬೇಡ. ಈ ಇಲ್ಲ, ರಮೇಶ್ ಕುಮಾರ್ ಅವರು, ರಮೇಶ್ ಕುಮಾರ್ ಅವರು ಸರ್, ಸರ್ ಹೇಳಿ ಸರ್. ಸರ್ ರಮೇಶ್ ಕುಮಾರ್, ನಾನು ಸಿ ಸಿಗೆ ಹೇಳ್ತಿದ್ದೆ, ಆ ಗ್ರಾಚಾರಕ ದಾಬಾಗಳು ಕೋಲಾರ ಶ್ರೀನಿವಾಸಪುರ ರೋಡಲ್ಲಿ ಇಟ್ಬಿಟ್ಟವ್ರೆ ಅವರು, ದಿವಸ ಅವ್ರು ಓಡಾಡೋ ಕಡೆನೆ ಅಂತ. ಇಲ್ಲ ರಮೇಶ್ ಕುಮಾರ್ ಅವರು, ನಾನು ನೀವು ಮಾತನಾಡೋದನ್ನೆಲ್ಲ ಪ್ರಾರಂಭದಿಂದಲೂ ಪ್ರತಿ ಶಬ್ದವನ್ನು ಕೇಳ್ತಿದ್ದೇನೆ. ನೀವು ನಮ್ಮ ಈ ಶಾಸಕಾಂಗ ವ್ಯವಸ್ಥೆಯನ್ನು ಕೇಂದ್ರೀಕರಿಸಿ ನಿಮ್ಮ ಮಾತುಗಳೇನು ಬರ್ತಾ ಇದೆ,
ಇದನ್ನು ನೀವು ಇದನ್ನು ಇನ್ನೂ ಸ್ವಲ್ಪ ವಿಸ್ತರಿಸಿ ಸಮಾಜದಲ್ಲಿ ಯಾವ ಮೌಲ್ಯಗಳ ಬಗ್ಗೆ ಯಾರ್ಯಾರು ಹೇಗೆ ಹೇಗೆ ಚಿಂತಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಉಲ್ಲೇಖಿಸಿದ್ರೆ ಅಲ್ಲಿ ಇಲ್ಲಿ ಟಚ್ ಮಾಡಿದರೆ ಆದರೆ ಒಟ್ಟಾರೆ ಶಿಖರದಲ್ಲಿ ನಾವೇ ಕೈಲ್ಲದಕ್ಕೂ ಕಾರಣ ಅನ್ನೋ ಭಾವನೆ ಬರೋ ಹಾಗೆ ತಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ನಂದೇನು ಅಂದರೆ ನಾನು ನಿಮ್ ತಮಗೆ ಹೇಳ್ತಿರೋ ಇದೇನು ಅಂದರೆ ಸಮಾಜದಲ್ಲಿ ಒಟ್ಟಾರೆ ಸಮಾಜದ ಮೌಲ್ಯಗಳು ಏನಾಗಿದೆ, ಅವರ ಅಪೇಕ್ಷೆಗಳು ಏನಾಗಿದೆ, ಅದು ಎಲ್ಲವೂ ಕೇಂದ್ರೀಕೃತವಾದ ಪರಿಣಾಮ ನಾವು ಅನುಭವಿಸ್ತಿದ್ದೇವೆ. ಆದರೆ ಇಡೀ ಸಮಾಜವೂ ಹೇಗಿದೆ ಮತ್ತು ಈ ಮಾನಸಿಕ ಸ್ಥಿತಿಯನ್ನು ನಾವು ಹೇಗೆ ಮೇಲಕ್ಕೆ ಎತ್ತರಿಸ್ಬೋದು ಅದು ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ತಾವೊಂದು ಏನಾದ್ರು ಮಾತುಗಳು ಎರಡು ನಿಮಿಷ ಮಾತಾಡ್ತೀನಿ. ತಾವು ಹೇಳಿದ ಮಾತು ನನಗೆ ಅರ್ಥವಾಯಿತು. ಇದೆಲ್ಲ ಹಾಗೆ ಇವರು ಬರೆದು ನಾಳೆ ಅಸೆಂಬ್ಲಿಯಲ್ಲಿ ಇರೋರೆಲ್ಲರೂ ಕೂಡ ನಾವು ಅಪರಾಧಿಗಳು ಅನ್ನೋ ಮನೋಭಾವ ಹೊರಗಡೆಗೆ ಹೋಗೋದು ಬೇಡ ಅಂತ ಆ ಥರದ ಅಭಿಪ್ರಾಯ ಇಲ್ಲ. ಅಸೆಂಬ್ಲಿ ಹೊರಗಿರ್ತಕ್ಕಂಥ ಜನರ ಅಭಿಪ್ರಾಯಗಳ ಕನ್ನಡಿ ಅಷ್ಟೇ ಇದು. ಅದು ಹೇಗಿರುತ್ತೋ ಇದು ಹಾಗೆ ಇರೋದು, ಅದಕ್ಕಿಂತ ವಿಭಿನ್ನವಾಗಿ ಏನಿದಿರೋದಿಲ್ಲ. ಅಲ್ಲಿ ಹೇಗಾಗಿದೆ ಅಂತ ಅದನ್ನೇ ಹೇಳ್ತಾ ಇದ್ದೇನೆ. ಸೈಕಲ್ ಮೇಲೆ ಹೋಗ್ತಕ್ಕಂಥವನು, ಕಾಲ್ನಡಿಗೆಯಲ್ಲಿ ಹೋಗ್ತಕ್ಕಂಥವನಿಗೆ, ಬಡವನಾದವನಿಗೆ ಯೋಗ್ಯತೆ ಇದ್ದರೆ ಮತ ಹಾಕ್ತಾ ಇದ್ದ ಕಾಲ ಹೋಯ್ತಲ್ವ. ಸೊ ಅವರು ಕೂಡ ಪ್ಯಾಂಪ್ಲೆಟ್ ನೋಡೋದಿಲ್ಲ, ಕೈ ನೋಡ್ತಾರೆ. ಸೊ ಅವರಿಗೆ ತಕ್ಕದಾದ್ದೇ ಅವ್ರಿಗೆ ಸಿಕ್ಕಿದೆ. ಬೆಲೆ ಏರಿಕೆ ಅಂದರೆ ನಾನು ಅದನ್ನೇ ಹೇಳಿದೆ ತಮಗೆ ಸೂಕ್ಷ್ಮವಾಗಿ. ನಮ್ಮ ಬೆಲೆ ಏರಿಕೆ ಆಗಿಬಿಟ್ಟಿದೆ. ನಮ್ಮ ಬೆಲೆ ಏರಿಕೆ ಆದಾಗ ಸಹಜವಾಗಿ ಅಲ್ಲೂ ಬೆಲೆ ಏರಿಕೆ ಆಗಿದೆ. ನಾವು ಬರೀ ಕೆಲವು ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಒಣಗೋದ್ರಲ್ಲಿ ಮಾತಾಡೋದು ಇದು ಏನೋ ಒಂದು ಪದ್ಧತಿ. ನಾವು ಅಪೋಸಿಷನಲ್ಲಿದ್ದೀವಿ, ನಾವು ಮಾತಾಡಬೇಕು, ಒಂದು ನೋಟಿಸ್ ಕೊಟ್ಟಿದ್ದೀವಿ, ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ಪ್ರೈಸ್ ರೈಸು ಏನು ಅಂತ ಹೇಳಿ. ನಾನು ಬಂದು ಇಳಿದದ್ದು ಆಡಿ ಕಾರಲ್ಲೇ, ಅವ್ರು ಬಂದು ಇಳಿದದ್ದು ಆಡಿ ಕಾರಲ್ಲೇ. ನಾವು ಆಡಿ ಕಾರಲ್ಲಿ ಬರಬೇಕಾಗಿದ್ರೆ ನಾವಲ್ಲಿ ಸುಮಾರು ಹಾಕಿ ಇಲ್ಲಿಗೆ ಬಂದಿದ್ದೀವಿ. ನಾವೇನು ಬರೀ ಕೈಯಲ್ಲಿ ಆಡಿ ಕಾರಿಗೆ ಬಂದಿಲ್ಲ. ಸೊ ನ್ಯಾಚುರಲಿ ಹತ್ತು ಹಾಕಿದ ಮೇಲೆ ನನಗೆ 50 ಬರಲೇಬೇಕು. ಆ 10 ಅಪರಾಧಿಗಳು ಅವರು ಆಗಿದ್ದಾರೆ. ನಮ್ಮ ಎಜುಕೇಷನ್ ಸಿಸ್ಟಮ್ NEP ಬೇರೆ ಇದೆ, ಅದಕ್ಕೆ ಬೇರೆ ಬರ್ತೀನಿ ಮಾತಾಡೋಣ. ನಮ್ಮ ಕಲ್ಚರಲ್ ಸಿಸ್ಟಮ್, ನಮ್ಮ ಪೊಲಿಟಿಕಲ್ ಸಿಸ್ಟಮ್, ಇವ್ಯಾವೂ ಒಂದಕ್ಕಿಂತ ಒಂದು ಬೇರೆ ಅಲ್ಲ. ನಮಗೆ ಬಾಬುರಾವ್ ದೇಶಪಾಂಡೆ ಅವರು ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದರು, ನಾನು ಅವರ ಸಹೋದ್ಯೋಗಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೇನೆ. ಚರಂತಿಮಠ ಅವರು ನಿಮ್ಮ ಚೇಂಬರ್ಸಿಗೆ ಬಂದಾಗ ನನಗೆ ಸಿಕ್ಕಿದ್ರು, ಮಾತಾಡಿದೆ. ತಂಗ ಅವರನ್ನು ನೋಡಿದ್ದೆ ನಾನು. ಗಂಗಾಧರನಂತ ಮೈಸೂರಿನವರು ಒಬ್ಬರಿದ್ದರು, ಎಕ್ಸಲೆಂಟ್ ಮ್ಯಾನ್. ದಾವಣಗೆರೆಯ ಪಂಪಾಪತಿಯವರು ದಾವಣಗೆರೆಯ ಕಾಟನ್ ಮಿಲ್ಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕಾರ್ಮಿಕ ನಾಯಕ. ಮೂರೇ ಜನ ಕಮ್ಯುನಿಸ್ಟ್ ಪಾರ್ಟಿಯವರು ಪಂಪಾಪತಿಯವರು ಎದ್ದು ನಿಂತರೆ ಇಡೀ ಸದನವನ್ನು ತಮ್ಮ ಕಂಟ್ರೋಲಿಗೆ ತಗೊಳ್ತಾ ಇದ್ರು. ಮಾರಲ್ ಪವರ್. ಗೋಪಾಲ್ ಗೌಡ್ರಿಗೆ ಏನು 100 ಜನ ಏನು ಇರಲಿಲ್ಲ. ನಿಜಲಿಂಗಪ್ಪನವ್ರಿಗೆ ಯಾರು ಏನೇ ಹೇಳಿದರು, ಯಾರೇ ಏನೇ ಮಾತಾಡಿದರು, ಆಕ್ರೋಶ ತೋರಿಸಿದ್ರು ಕೂಡ ವ್ಯಕ್ತಿಗತವಾಗಿ ಅವ್ರ ಬದುಕಿನ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಇವತ್ತಿಗೂ ಸಾಧ್ಯ ಇಲ್ಲ, ಇನ್ನೊಂದು ಶತಮಾನ ಆದರೂ ಸಾಧ್ಯ ಇಲ್ಲ. ಅಲ್ಲ, ಅವತ್ತಿನ ಜನಮಾನಸಿಕತೆಯನ್ನು ಅವರು ಎಲ್ಲರೂ ಪ್ರತಿನಿಧಿಸಿದರು. ಇವತ್ತಿನ ಜನಮಾನಸಿಕತೆಯನ್ನು ನಾವು ಪ್ರತಿನಿಧಿಸುವಂಥ ಅನಿವಾರ್ಯತೆಗಳು ನಿರ್ಮಾಣ ಆಗೋದಿದೆಯಲ್ಲ. ಇದು ಕೋರ್ಟಲ್ಲಿ ಎಕ್ಸಾಮಿನೇಷನ್ ಚೀಫ್ ಆ್ಯಂಡ್ ಕ್ರಾಸ್ ಎಕ್ಸಾಮಿನೇಷನ್ ಇದ್ದಂಗೆ. ನನಗೆ ನಿಮ್ಮನ್ನು ಮಾತಾಡಿಸೋ ಸ್ಥಿತಿಗೆ ತರೋದು ಸಾಧ್ಯವೋ ಇಲ್ಲವೋ ಅಂತ ಅಂದ್ಕೊಂಡಿದ್ದೆ ನಾನು. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಹ್ಯಾಪಿ. ಇದು ಬಿಡಿಸಲಾರದಂಥ ಒಗಟು. ಅವರು ಕೆಟ್ರ ನಾವು ಕೆಟ್ಟ, ಅವರು ಅನಾರ್ಗನೈಸ್ಡ್ ಇದ್ದಾರೆ, ಡಿಸಾರ್ಗನೈಸ್ಡ್ ಇದ್ದಾರೆ, ನಾವು ಆರ್ಗನೈಸ್ಡ್ ಇದ್ದೇವೆ. ವೆಸ್ಟೆಡ್ ಇಂಟ್ರೆಸ್ಟ್ ನಮ್ಮಲ್ಲಿ ಪ್ರಬಲ ಇದೆ, ಅವರಲ್ಲಿ ಲಿಮಿಟೆಡ್ ಇದೆ. ನಮ್ಮ ವೆಸ್ಟೆಡ್ ಇಂಟ್ರೆಸ್ಟ್ನ ಪರ್ಪೆಚುಯೇಟ್ ಮಾಡೋದಕ್ಕೋಸ್ಕರ, ಪ್ರಾಸ್ಪರಸ್ ಆಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರನ್ನು ಲಿಮಿಟೆಡ್ ಆಗಿ ನಾವು ಯೂಸ್ ಮಾಡಿದ್ದೇವೆ. ಅವರು ಈ ಟ್ರ್ಯಾಪ್ಗೆ ಬಿದ್ದಿದ್ದಾರೆ. ಆದರೆ
ಈ ಇಡೀ ಪ್ರಕ್ರಿಯೆ ಏನಾಗಿದೆ, ಅವ್ರ ಡ್ಯೂಟಿ ಎಲ್ಲ ಎಷ್ಟೊತ್ತು ಅಧ್ಯಕ್ಷರೆ? 6 ಗಂಟೆ 7 ಗಂಟೆನೋ ಪೋಲಿಂಗ್ ಟೈಮ್. ಅದಾಗೋದ್ಮೇಲೆ ಅವನಿಗೇನು ಡ್ಯೂಟಿ ಇದೆ ನಮ್ಮ ಸಂವಿಧಾನದ ಪ್ರಕಾರ ಹೇಳಿ, ಅವನಿಗೇನು ರೋಲ್ ಇದೆ ಹೇಳಿ, ಫಿನಿಶ್ ಅಲ್ವಾ ಅವನು? ಆಮೇಲೆ 5 ವರ್ಷಕ್ಕೆ ಅವನು ಈಸ್ ಆಸ್ ಗುಡ್ ಆಸ್ ಡೆಡ್. ಯಾರಿಗೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ? ನಾನು ತಾವು ಹೇಳಿದ ಮಾತನ್ನು ಸರ್ವತಾ ಸಮರ್ಥಿಸ್ತೇನೆ, ಅವರ ಭಾಗವಹಿಸುವಿಕೆಯೂ ಇಲ್ಲದೆ ಇದ್ದರೆ ಇದೆಲ್ಲ ಸಾಧ್ಯ ಇರ್ತಾ ಇರಲಿಲ್ಲ. ಅವರೂ ಕೂಡ ಎಲ್ಲೋ ಕೈ ಜೋಡಿಸಿದ್ದಾರೆ, ಆದರೆ ಬಹಳ ದೊಡ್ಡ ತಪ್ಪು ನಮ್ಮಗಳ ಮೇಲೆ ಇದೆ. ಈ ಸದನದಲ್ಲಿ ನಾವು ಆಡ್ತಕ್ಕಂಥ ಮಾತಿಗೆ ಹೊರಗಡೆಗೆ ಗೌರವ ಬರಬೇಕಾಗಿದ್ದರೆ ನಾವು ಮಾಡ್ಕೊಳ್ತಕ್ಕಂಥ ವೈಯಕ್ತಿಕ ಆರೋಪಗಳು ಅಥವಾ ಪಕ್ಷಾಧಾರಿತವಾಗಿ ನಾವು ಒಬ್ಬರ ಮೇಲೆ ಒಬ್ಬರು ಮಾಡ್ಕೊಳ್ತಕ್ಕಂಥ ಪರಸ್ಪರ ನಿಂದನೆಗಳು ಇವು ಕ್ಷಣಿಕವಾದಂತಹ ಸುಖ ಕೊಡಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಸರಳವಾದ ಜೀವನ ನಡೆಸಿದವರು ಅಪಹಾಸ್ಯದ ವಸ್ತುಗಳಾಗಿದ್ದಾರೆ. ಇವತ್ತು ಸ್ಪೀಕರ್ ಆಗಿದ್ದವ್ರಿಗೆ ಈ ಅನುಭವ ಚೆನ್ನಾಗಾಗುತ್ತೆ. ನಾನು ನೋಡಿದ್ದೇನೆ, ಒಂದು ಸಮಾರಂಭಕ್ಕೆ ಹೋಗೋದರಿಂದ ಹಿಡಿದು ಸಾರ್ವಜನಿಕವಾಗಿ ಅಲ್ಲಿ ನಿಮ್ಮನ್ನು ಕ್ಯಾರೆ ಅನ್ನೋನಿರೋದಿಲ್ಲ, ಕೇರ್ ಮಾಡೋನಿರೋದಿಲ್ಲ, ನಿಮ್ಮ ಗನ್ಮನ್ನಿದ್ದು ಅವನು ಉಪಾಯಕ್ಕೆ ನಿಮಗೆ ದಾರಿ ಮಾಡಿಕೊಟ್ರೆ ನೀವು ಬಚಾವು. ಮಂತ್ರಿಗಿರೋ ಮರ್ಯಾದೆ ಸ್ಪೀಕರ್ಗಿಲ್ಲ. ಆದರೆ ಸ್ಪೀಕರ್ ಎಲ್ಲಿ ಕೂತಿರೋದು? ಎಲ್ಲಿ ಕೂತಿದ್ದಿರಿ ತಾವು? ಎಲ್ಲರ ಮೇಲೆ. ಎಲ್ಲರ ಮೇಲೆ ಕೂತು ಏನು ಮಾಡೋದು ನೀವು ಹೇಳಿ, ಏನು ಮಾಡೋದು? ದಿಸ್ ಈಸ್ ಎಕ್ಸಾಕ್ಟ್ಲಿ ದಿಸ್ ಸಿಸ್ಟಮ್. ಯಾರನ್ನು ಎತ್ತರಕ್ಕೇರಿಸ್ತೇವೆ, ಉನ್ನತೀಕರಿಸ್ತೇವೆ, ನಾವು ಶೋಭಾಯಮಾನವಾಗಿ ತೋರಿಸ್ತೇವೆ, ಅವರನ್ನು ನಿರಾಯುಧರನ್ನಾಗಿ ಮಾಡಿದ್ದೇವೆ. ಯಾರು ಎಕ್ಸಿಕ್ಯೂಟಿವ್ಸಲ್ಲಿರ್ತಾರೆ ಅವರಿಗೆ ಆ ಗೌರವಗಳಿಲ್ಲ. ಕೆ ಎಚ್ ಪಾಟೀಲ್ರು ಇಲ್ಲಿ ಕೂತ್ಕೊಂಡವರು, ರಾಮಕೃಷ್ಣ ಹೆಗಡೆಯವರು ಅಲ್ಲಿ ಕೂತಿದ್ರು. ಇದನ್ನು ಹೇಳಿ ಕೂತ್ಬಿಡ್ತೀನಿ. ರಾಮಕೃಷ್ಣ ಹೆಗಡೆಯವರು ತಮ್ಮ ಜಿಲ್ಲೆಯವರು, ವಿಶೇಷವಾಗಿ ನೀವು ಆ ಭಾಗದವರೆಲ್ಲ ಬಹಳ ಬುದ್ಧಿವಂತರು, ಅದರಲ್ಲೂ ನಿಮ್ಮ ವರ್ಗಕ್ಕೆ ಸೇರಿದ ಬ್ರಾಹ್ಮಣರು ಹವ್ಯಕರು ಅಂದರೆ ಬಹಳ ಬುದ್ಧಿವಂತರು ಅಂತಕ್ಕಂಥ ಇತಿಹಾಸನೇ ಇದೆ. ಅವರು ನಗ್ನಗ್ತಾ ಕೆ ಎಚ್ ಪಾಟೀಲ್ರಿಗೆ, ಏನು ಕೆ ಎಚ್ ಪಾಟೀಲ್ರೇ ಇದು ಹೀಗೆ ಮಾಡ್ಬೋದಲ್ವೇ ಅಂತ ಕೇಳಿದ್ರೆ, ಕೆ ಎಚ್ ಪಾಟೀಲ್ರೆ ಅಂತ ಹೇಳೋರು, ಏ ನೀನು ಜಾಣಪ್ಪ, ನಿನ್ನ ಸುದ್ದಿಗೆ ನಾ ಬರೋದಿಲ್ಲ, ನಮ್ಮ ಕಡೆಗೆ ಒಂದು ಕತೆ ಇದೆ ಅಂತ ಹೇಳಿ ಅವ್ರು ಧಾರವಾಡ ಭಾಷೆಯಲ್ಲಿ ಹೇಳೋರು. ಒಬ್ಬ ಮನೆಗೆ ಒಬ್ಬ ಯಜಮಾನ ಇರ್ತಾನಂತೆ, ವಯಸ್ಸಾದವನು. ಆ ಮನೆ ಜವಾಬ್ದಾರಿ ಕಟ್ಕೊಂಡ್ರವನು ಜಾತ್ರೆಗೆ ಹೋಗಬೇಕಾಗತ್ತಂತೆ. ಯಜಮಾನಿಗೆ ಕೇಳ್ತಾನಂತೆ, ವಯಸ್ಸಾದವನಲ್ವಾ, ಅದು ಹೆಂಗೆ ಕೇಳೋದು ಅಧ್ಯಕ್ಷೇ? ಏ ಯಜಮಾನ, ನಾ ಜಾತ್ರೆಗೆ ಹೋಗ್ಬೇಕಂತಿದ್ದೀನಿ. ನಾವು ಹೋಗಲ್ಲ ಬೇಡ, ಅದೇನು ಬೊಗಳ್ತೀಯ ಲಗುನ್ ಬೊಗಳು, ನೀವು ಹೋಗಂದ್ರೂ ಹೋಗೋವನ್ನೇ, ನೀವು ಬೇಡಂದ್ರೂ ಹೋಗೋವನ್ನೇ ಅಂತ ಹೇಳಿ ಹೆಚ್ ಕೆ ಎಚ್ ಪಾಟೀಲ್ರು ಹೇಳಿ ನನ್ನ ಸ್ಥಿತಿ ಹಂಗಾಗಿರುತ್ತೆ, ನೀವು ಯಾಕ್ರಿ ನನಗೆ ಕೇಳ್ತೀರಿ ಅಂತ ಕೂತ್ಬಿಡೋರು. ತಾವು ನಕ್ಕೊಳ್ಳೋದು ಬೇಡ, ಬೇಸರ ಮಾಡ್ಕೊಳ್ಳೋದು ಬೇಡ, ಅಲ್ಲೇ ಮುಂದುವರಿಬೇಕು, ಇಂಥವೆಲ್ಲ ಇನ್ನೂ ಹೆಚ್ಚು ತಾವು ಅನುಭವಿಸ್ಬೇಕಾಗಿದೆ. ನೀವು ಬೇಡಂದ್ರೂ ನಾ ಜಾತ್ರೆಗೆ ಹೋಗೋನೆ, ಬೇಕಂದ್ರೂ ಜಾತ್ರೆಗೆ ಹೋಗೋನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.